హలో ఫ్రెండ్స్ ఇందు నాము క్లాస్ టెన్త్ బిజినెస్ స్టడీస్ చాప్టర్ నంబర్ సిక్స్టీన్ బ్యాంక్ ట్రాన్సాక్షన్స్న తిళ బి లర్న్ అబౌట్ ద ఫోయింగ్ ఇన్ దిస్ చాప్టర్ ఈ చాప్టరేనేం తిడ్కొతీ మీనింగ్ ఆఫ్ బ్యాంక్స్ బ్యాంక్స్ అందరూ ఏను బ్యాంక్స్ అండ్ పోస్ట్ ఆఫీసస్ ఇన్ ఫైనాన్షియల్ ట్రాన్సాక్షన్స్ బ్యాంక్స్ మరి పోస్ట్ ఆఫీసస్ ఏనేనో రోల్ ఫైనాన్షియల్ ట్రాన్సాక్షన్స్ క్యారక్టరిస్టిక్స్ ఆఫ్ బ్యాంక్స్ సో బ్యాంక్స్ మెయిన్ క్యారక్టరిస్టిక్స్ ఏ

ಅದೊಂದು ಸುಮಾರು ಇನ್ನೂರು ವರ್ಷಗಳಷ್ಟು ಪುರಾತನವಾದ ಒಂದು ವಿಷಯ ಬ್ಯಾಂಕ್ಸ್ ಅನ್ನೋದು ಓಕೆನಾ ದ ನೇಚರ್ ಆಫ್ ಬ್ಯಾಂಕ್ಸ್ ಹಾವ್ ಚೇಂಜ್ ಆಸ್ ದ ಟೈಮ್ ಚೇಂಜ್ ಸೊ ಬ್ಯಾಂಕ್ಸು ಇರುವಂಥ ಒಂದು ರೀತಿ ಚೇಂಜ್ ಆಗಿದೆ ಅಷ್ಟೇ ಟೈಮ್ ಪ್ರ ಟೈಮ್ ಚೇಂಜ್ ಆಗ್ತಾ ಇದ್ದಂಗೆ ದ ಟರ್ಮ್ ದ ಟರ್ಮ್ ಬ್ಯಾಂಕ್ ಇಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಸೊ ಬ್ಯಾಂಕು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇ ಬಗ್ಗೆ ರಿಲೇಟ್ ಆಗಿದೆ ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಯೂಸ್ ದ ಮನಿ ಡೆಪಾಸಿಟೆಡ್ ಬೈ ಕಸ್ಟಮರ್ಸ್ ಆಸ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಅಗ್ರಿ ಟು ರಿಟರ್ನ್ ವೆನ್ ಎವರ್ ದೇ ರಿಕ್ವೈರ್ ಸೊ ಬ್ಯಾಂಕ್ಸ್ದು ಮೇನ್ ಕೆಲಸ ಏನಂದರೆ ಯಾವುದಾದ್ರು ಕಸ್ಟಮರು ಬ್ಯಾಂಕಲ್ಲಿ ಬಂದು ದುಡ್ಡು ಕೊಟ್ಟರೆ ಅದನ್ನು ಇಟ್ಕೊಳ್ಬೇಕು ಬ್ಯಾಂಕ್ಸು ಆಮೇಲೆ ಆ ಕಸ್ಟಮರ್ಸಿಗೆ ಯಾವ್ದಾದ್ರೂ ದುಡ್ಡಿನ ಅವಶ್ಯಕತೆ ಬಂದರೆ ಅವ್ರು ಹಾಕಿರೋ ಒಂಥ ದುಡ್ಡನ್ನು ಅವ್ರಿಗೆ ವಾಪಸ್ ಕೊಡೋದು ಬ್ಯಾಂಕ್ದು ಮೇನ್ ಕೆಲಸ ಓಕೆನಾ ಬ್ಯಾಂಕ್ಸ್ ಅಡ್ವಾನ್ಸ್ ಲೋನ್ಸ್ ಟು ದ ಕಸ್ಟಮರ್ ಆ್ಯಂಡ್ ಚಾರ್ಜ್ ಇಂಟ್ರೆಸ್ಟ್ ಆನ್ ದಮ್ ಸೊ ಬ್ಯಾಂಕ್ಸು ಲೋನ್ಸ್ ಕೂಡ ಕೊಡುತ್ತೆ ಸಾಲನೂ ಕೂಡ ಕೊಡತ್ತೆ ಅದ್ರ ಜೊತೆ ಇಂಟ್ರೆಸ್ಟು ಇರುತ್ತೆ ಓಕೆನಾ ಸಾಲಕ್ಕೆ ಬ್ಯಾಂಕ್ಸ್ ಎಕ್ಸ್ಚೇಂಜ್ ದ ಮನಿ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಬ್ಯಾಂಕ್ಸು ಬೇರೆ ಬೇರೆ ಕಂಟ್ರಿದು ಮನಿನ ಎಕ್ಸ್ಚೇಂಜ್ ಮಾಡುತ್ತೆ ದ ಡೆವಲಪ್ಮೆಂಟ್ ಆಫ್ ಎನಿ ಕಂಟ್ರಿ ಡಿಪೆಂಡ್ಸ್ ಆನ್ ದ ಬ್ಯಾಂಕಿಂಗ್ ಸಿಸ್ಟಮ್ ಆಫ್ ದ ಕಂಟ್ರಿ ಯಾವುದೇ ಒಂದು ಕಂಟ್ರಿದು ಡೆವಲಪ್ಮೆಂಟ್ ಯಾವುದೇ ಒಂದು ಕಂಟ್ರಿದು ಒಂದು ಪ್ರಗತಿ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗಿದೆ ಬ್ಯಾಂಕ್ಸ್ ಅಡ್ವಾನ್ಸ್ ಮನಿ ಟು ಅಗ್ರಿಕಲ್ಚರ್ ಇಂಡಸ್ಟ್ರೀಸ್ ಟ್ರೇಡರ್ಸ್ ಆ್ಯಂಡ್ ಆಲ್ ಅದರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ವಿಚ್ ಆರ್ ದ ಮೇನ್ ಆರ್ಗನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಆ್ಯಂಡ್ ಎಕ್ಸೆಲರೇಟ್ ದ ಗ್ರೋತ್ ಆಫ್ ದ ಕಂಟ್ರಿ ಸೊ ಬ್ಯಾಂಕ್ಸು ಎಲ್ಲ ಟೈಪ್ ಸೆಕ್ಟರ್ಸಲ್ಲೂ ಅಂದರೆ ಅದ್ರದ್ದೊಂದು ರೋಲ್ ಇದೆ ಅಗ್ರಿಕಲ್ಚರಲ್ ಅಗ್ರಿಕಲ್ಚರಲ್ಲಾಗಿರ್ಬೋದು ಇಂಡಸ್ಟ್ರೀಸಲ್ಲಿ ಆಗಿರ್ಬೋದು ಟ್ರೇಡಿಂಗಲ್ಲಾಗಿರ್ಬೋದು ಯಾವುದ್ರಲ್ಲಾದ್ರೂ ಬ್ಯಾಂಕು ಇದ್ದೇ ಇದೆ ಸೊ ಈ ಈ ಒಂದು ಸೆಕ್ಟರ್ಸ್ ತಾನೇ ಒಂದು ರಾಜ್ಯದ ಒಂದು ಡೆವಲಪ್ಮೆಂಟಿಗೆ ಮೇನ್ ಆರ್ಗನ್ಸು ಸೊ ಈ ಒಂದು ಸೆಕ್ಟರ್ಸಲ್ಲಿ ಬ್ಯಾಂಕ್ ಇರೋದ್ರಿಂದ ನಾವು ಏನು ಹೇಳ್ಬೋದು ಅಂದರೆ ಬ್ಯಾಂಕ್ಸೇ ಒಂದು ಡೆವಲಪ್ಮೆಂಟ್ದು ಒಂದು ಮೇನ್ ಅಂಗ ಅಂತ ಹೇಳ್ಬೋದು ಓಕೆನಾ ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆಯಿತು ಬ್ಯಾಂಕ್ಸ್ ಅಂದ್ರೇನು ಮತ್ತು ಅದ್ರ ಫಂಕ್ಷನ್ಸ್ ಏನು ಅಂತ ಮತ್ತು ಬ್ಯಾಂಕ್ಸ್ದು ನೆಸೆಸಿಟಿ ಏನು ಅಂತ ಈಗ ಕ್ಲೀನಾಗಿ ಡೀಪಾಗಿ ಡಿಸ್ಕಸ್ ಮಾಡೋಣ ವಾಟ್ ಈಸ್ ಅ ಬ್ಯಾಂಕ್ ಸೊ ಬ್ಯಾಂಕ್ ಅಂದ್ರೇನು ದ ಟರ್ಮ್ ಬ್ಯಾಂಕ್ ಇಸ್ ಡಿರೈಡ್ ಫ್ರಮ್ ಓಲ್ಡ್ ಇಟಾಲಿಯನ್ ವರ್ಡ್ ಬ್ಯಾಂಕೋ ಆರ್ ಫ್ರಮ್ ಅ ಫ್ರೆಂಚ್ ವರ್ಡ್ ಬ್ಯಾಂಕ್ ವಿತ್ ಬೋತ್ ಬೋತ್ ಮೀನ್ ಅ ಬೆಂಚ್ ಆರ್ ಮನಿ ಎಕ್ಸ್ಚೇಂಜ್ ಟೇಬಲ್ ಸೊ ಬ್ಯಾಂಕ್ ಅನ್ನೋದು ಇಟಾಲಿಯನ್ ವರ್ಡ್ ಇಟಾಲಿಯನ್ ವರ್ಡು ಅಥವಾ ಫ್ರೆಂಚ್ ವರ್ಡು ಎರಡು ವರ್ಡ್ಸಿಂದ ಬಂದಿದೆ ಬ್ಯಾಂಕೋ ಆರ್ ಬ್ಯಾಂಕ್ ಓಕೆನಾ ಸೊ ಯು ಇವು ಎರಡ್ರದ ಮೀನಿಂಗು ಒಂದೇ ಬೆಂಚ್ ಅಂತ ಓಕೆನಾ ಸೊ ಬೆಂಚ್ ಅಂದ್ರೇನು ಅಂದರೆ ಈ ಒಂದು ವರ್ಡ್ ಪ್ರಕಾರ ಮನಿ ಎಕ್ಸ್ಚೇಂಜ್ ಟೇಬಲ್ ಅಂದರೆ ದುಡ್ಡನ್ನು ಎಕ್ಸ್ಚೇಂಜ್ ಮಾಡೋ ಒಂದು ಟೇಬಲ್ ಓಕೆನಾ ಸೊ ಇದರಿಂದ ಬ್ಯಾಂಕ್ ಎಂಬ ಒಂದು ಶಬ್ದ ಬಂದಿದೆ ಆ ಬ್ಯಾಂಕಿಂಗ್ ಕಂಪನಿ ಮೇ ಮೇ ಬಿ ಡಿಫೈನ್ಡ್ ಆಸ್ ಅ ಕಂಪನಿ ವಿಚ್ ಟ್ರಾನ್ಸಾಕ್ಟ್ಸ್ ದ ಬಿಸ್ನೆಸ್ ವಿತ್ ಫೈನಾನ್ಸ್ ಸೊ ಬ್ಯಾಂಕಿಂಗ್ ಕಂಪನಿಯಿಂದ ಏನಂತ ಹೇಳ್ಬೋದು ಅಂದ್ರೆ ಅದೊಂದು ಕಂಪನಿ ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡುತ್ತೆ ಓಕೆನಾ

ಸೊ ಬ್ಯಾಂಕಲ್ಲಿರುವಂಥ ಒಂದು ಸರ್ವಿಸಸ್ ಒಂದು ಸೇವೆನ ಬ್ಯಾಂಕಿಂಗ್ ಅಂತ ಕರಿತೀವಿ ಆ ಬ್ಯಾಂಕ್ ರಿಪೇ ಆ ಬ್ಯಾಂಕ್ ರಿಪೇ ದ ಡೆಪಾಸಿಟ್ಸ್ ಇನ್ ದ ಫಾರ್ಮ್ ಆಫ್ ಚೆಕ್ಸ್ ಡ್ರಾಫ್ಟ್ಸ್ ಆರ್ ಇನ್ ಇನ್ ಸಮ್ ಅದರ್ ಫಾರ್ಮ್ಸ್ ಸೊ ನಾವು ಬ್ಯಾಂಕಲ್ಲಿ ಒಂದಿಷ್ಟು ದುಡ್ಡನ್ನ ಡೆಪಾಸಿಟ್ ಮಾಡಿದೀವಿ ಅಂದ್ಕೊಳ್ಳಿ ಸೊ ಅದು ನಮ್ಗೆ ವಾಪಸ್ಸು ಸುಮಾರು ರೀತಿಯಲ್ಲಿ ಬರ್ಬೋದು ಒಂದೇ ಕ್ಯಾಶ್ ಫಾರ್ಮಲ್ಲೂ ಬರ್ಬೋದು ಅಥವಾ ಡ್ರಾಫ್ಟ್ಸ್ ಫಾರ್ಮಲ್ಲೂ ಬರ್ಬೋದು ಅಥವಾ ಚೆಕ್ಸ್ ಫಾರ್ಮಲ್ಲೂ ಬರ್ಬೋದು ಅಥವಾ ನಾವು ಅದನ್ನು ಚೆಕ್ಸ್ ಫಾರ್ಮಲ್ಲಿ ಡ್ರಾಫ್ಟ್ಸ್ ಫಾರ್ಮಲ್ಲಿ ಡೆಪಾಸಿಟ್ ಕೂಡ ಮಾಡ್ಬೋದು ಓಕೆನಾ ಓಕೆ ಈಗ ಒಂದು ಬ್ಯಾಂಕ್ ಅಂದರೆ ಏನಂತ ತಿಳ್ಕೊಂಡ್ವಿ ಈಗ ಬ್ಯಾಂಕದ ಮೇನ್ ಉದ್ದೇಶ ಏನು ಅದು ಮನಿನ ಟ್ರಾನ್ಸಾಕ್ಷನ್ಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಸೊ ಈಗ ಅದು ಒಂದೇ ಅಲ್ಲ ಸುಮಾರು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಬ್ಯಾಂಕ್ದು ಸುಮಾರು ಫಂಕ್ಷನ್ಸ್ ಇದೆ ಏನೇನು ಅಂತ ನೋಡೋಣ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್ ಡೀಲಿಂಗ್ ವಿತ್ ಮನಿ ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲಿ ಇನ್ಸ್ಟಿಟ್ಯೂಷನ್ಸ್ ವಿಚ್ ಡೀಲ್ ವಿತ್ ದ ಮನಿ ಫ್ರಾ ಆಫ್ ದ ಪಬ್ಲಿಕ್ ಸೊ ಡೀಲಿಂಗ್ ವಿತ್ ಮನಿ ಮಾಡುತ್ತೆ ಬ್ಯಾಂಕು ಅಂದರೆ ಯಾವುದೇ ಒಂದು ಬ್ಯಾಂಕು ಯಾವ ಬ್ಯಾಂಕ್ ಆದ್ರೂ ಅದ್ರಲ್ಲಿ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಏನಂದರೆ ನಾನ ಕಾಮನ್ ಪಬ್ಲಿಕ್ ಪಬ್ಲಿಕ್ ಜನ ಅಂದರೆ ಜನರು ಹೋಗ್ಬಿಟ್ಟು ಅಲ್ಲಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದಾಗ ಆ ಮನಿ ಜೊತೆ ಕ್ಲೀನಾಗಿ ಮ್ಯಾನೇಜ್ ಮಾಡುತ್ತೆ ಅಂದರೆ ಯಾರಾದರೂ ಲೋನ್ ಬೇಕಂದರೆ ಆ ದುಡ್ಡಿನ ಅವ್ರಿಗೆ ಲೋನ್ ಕೊಟ್ಟು ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಇಟ್ಟು ವಾಪಸ್ ತೊಗೊಳ್ಳುವಾಗ ವಾಪಸ್ ತಗೊಳ್ಳುವಾಗ ಎಕ್ಸ್ಟ್ರಾ ದುಡ್ಡನ್ನ ತಗೊಳ್ಳುತ್ತೆ ಸೊ ಆ ದುಡ್ಡು ಯಾರು ಬಿಗಿನಿಂಗಲ್ಲಿ ಡ ಬ್ಯಾಂಕಿಗೆ ಡೆಪಾಸಿಟ್ ತಾನೇ ಅವ್ರಿಗೆ ಇಂಟ್ರೆಸ್ಟ್ ರೂಪದಲ್ಲಿ ಎಕ್ಸ್ಟ್ರಾ ಆಗುತ್ತೆ ಬ್ಯಾಂಕಲ್ಲಿ ಸೊ ಈ ಥರ ಮನಿ ಜೊತೆ ಏನೋ ಒಂದು ಮ್ಯಾನೇಜ್ಮೆಂಟ್ನ ಮಾಡೋದಕ್ಕೆ ಬ್ಯಾಂಕ್ದು ಒಂದು ಮೇನ್ ಕೆಲಸ ಕ್ಯಾರೆಕ್ಟ್ರಿಸ್ಟಿಕ್ ಇಂಡಿವಿಜುವಲ್ ಫರ್ಮ್ ಆರ್ ಕಂಪನಿ ಬ್ಯಾಂಕ್ ಮೇ ಬಿ ಎ ಪರ್ಸನ್ ಫರ್ಮ್ ಆರ್ ಅ ಕಂಪನಿ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಕಂಪನಿ ಮೀನ್ಸ್ ದ ಇಂಡಿ ಇನ್ಸ್ಟಿಟ್ಯೂಷನ್ ದ ಡೀಲ್ಸ್ ವಿತ್ ಮನಿ ಸೊ ನೀವು ಬ್ಯಾಂಕ್ ಅಂತ ಹೇಳಿದ ಕೂಡಲೇ ಅದ್ಯಾವುದೋ ಒಂದು ಬಿಲ್ಡಿಂಗು ಅದರಲ್ಲಿ ಜನ ಇರ್ತಾರೆ ಅದರಲ್ಲಿ ಎಂಪ್ಲಾಯ್ಸ್ ಇರ್ತಾರೆ ಅಂದರೆ ಸೆಕ್ಯೂರಿಟಿ ಇರುತ್ತೆ ಆ ಥರ ತಿಳ್ಕೊಬಾರ್ದು ಬ್ಯಾಂಕ್ ಅಂದರೆ ಏನಂತ ನಿಮ್ಗೆ ಗೊತ್ತು ಯಾವುದೇ ಒಂದು ತಿಂಗು ಮನಿ ಜೊ ಮನಿನ ಡೀಲ್ ಮಾಡಬೇಕು ದುಡ್ಡನ್ನ ಡೀಲ್ ಮಾಡಬೇಕು ಅದಕ್ಕೆ ಬ್ಯಾಂಕ್ ಅಂತ ಕರಿತೀವಿ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಈ ಥರ ದೊಡ್ಡ ಇನ್ಸ್ಟಿಟ್ಯೂಷನ್ ದೊಡ್ಡ ಕಂಪನಿ ಆ ಥರ ಎಲ್ಲ ಎಲ್ಲ ಆಗಿತ್ತು ಹಿಂದಿನ ಕಾಲದಲ್ಲಿ ಮನಿ ಲೆಂಡರ್ಸ್ ಅಂತ ಇದ್ರು ಅವರು ಒಂದು ರೀತಿಯಲ್ಲಿ ಬ್ಯಾಂಕೆ ಅವರು ದುಡ್ಡನ್ನು ಕೊಡ್ತಾ ಇದ್ರು ಆಮೇಲೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಸಹಿತ ಅದನ್ನು ವಾಪಸ್ ಪಡ್ಕೊತಾ ಇದ್ರು ಇದೊಂಥರ ದುಡ್ಡಿನ ಜೊತೆ ವ್ಯವಹಾರನೇ ತಾನೆ ಸೊ ಅವ್ರಿಗೂ ಸಹ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಬ್ಯಾಂಕಿಂಗ್ ಕಂಪನಿ ಅಂತಲೇ ಹೇಳಬೇಕು ಸೊ ಬ್ಯಾಂಕ್ ಅಂದರೆ ಇಂಡಿವಿಜುವಲ್ಲೂ ಆಗಿರ್ಬೋದು ಯಾವುದೇ ಒಂದು ವ್ಯಕ್ತಿಯೂ ಆಗಿರ್ಬೋದು ಫರ್ಮು ಆಗಿರ್ಬೋದು ಅಥವಾ ಕಂಪನಿಯೂ ಫರ್ಮ್ ಅಂಡ್ ಕಂಪನಿ ಎರಡು ಒಂದೇ ಓಕೆನಾ ಆಲ್ಮೋಸ್ಟ್ ಕಂಪನಿಯೂ ಆಗಿರ್ಬೋದು ಅಂದರೆ ದೊಡ್ಡ ಬಿಲ್ಡಿಂಗ್ ಈಗಿನ ಕಾಲದಲ್ಲಿ ಬಿಲ್ಡಿಂಗ್ಸ್ ಇರುತ್ತೆ ತಾನೆ ಬ್ಯಾಂಕಿಂಗ್ ವಿಜಯ ಬ್ಯಾಂಕ್ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ಸೊ ವಿಜಯ ಬ್ಯಾಂಕಿಗೆ ಇಲ್ಲ ಅದು ಬ್ಯಾಂಕ್ ಆಫ್ ಬರೋಡ ಆಗಿದೆ ಸೊ ಅದಾಗಿರ್ಬೋದು ಸೊ ಇವೆಲ್ಲ ಕಂಪನೀಸ್ ಓಕೆನಾ ಅದು ಇಂಡಿವಿಜುವಲ್ ಆಗಿರ್ಬೋದು ಕಂಪನಿನೂ ಆಗಿರ್ಬೋದು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ನೋಡೋಣ ಕ್ಯಾರೆಕ್ಟರಿಸ್ಟಿಕ್ ನಂಬರ್ ತ್ರೀ ಆಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್ ಸೊ ನಮ್ಗೆ ಗೊತ್ತು ಬ್ಯಾಂಕು ಡೆಪಾಸಿಟ್ಸ್ನ ಅಕ್ಸೆಪ್ಟ್ ಮಾಡೋದಂತ ಅಂತ

ಸೊ ಬ್ಯಾಂಕ್ಸು ನಾವು ಈಗ ಒಂದು ವೇಳೆ ಒಂದು ಸ್ವಲ್ಪ ದುಡ್ಡನ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕ್ಸ್ ಅದನ್ನು ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ಕೊಡಬೇಕು ಈಗ ಒಂದು ವೇಳೆ ನಮ್ಮ ದುಡ್ಡಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವರು ಅದನ್ನು ಕಂಪನ್ಸೇಷನ್ ಕೊಡಬೇಕಾಗತ್ತೆ ನಮ್ಗೆ ಓಕೆನಾ ಬ್ಯಾಂಕ್ಸ್ ಆ್ಯಕ್ಟ್ ಆಸ್ ಕಸ್ಟೋಡಿಯನ್ಸ್ ಆಫ್ ದ ಡೆಪಾಸಿಟ್ ಅದು ಪಬ್ಲಿಕ್ ಸೊ ಬ್ಯಾಂಕ್ಸು ದುಡ್ಡನ್ನು ಸೆಕ್ಯೂರ್ ಆಗಿ ಇರ್ತಾರೆ ನೆಕ್ಸ್ಟ್ ಕ್ಯಾರೆಕ್ಟ್ರಿಸ್ಟಿಕ್ ನೋಡೋಣ ಲೆಂಡಿಂಗ್ ಲೋನ್ಸ್ ಸೊ ಡೆಪಾಸಿಟ್ ತೊಗೊಂಡ್ರೆ ಅದು ಬ್ಯಾಂಕ್ ತೊಗೊಳೋದಾಯಿತು ಈಗ ಬ್ಯಾಂಕ್ ಬರೋರಿಗೆ ದಾನನೂ ಮಾಡುತ್ತೆ ಅಂದರೆ ಸಾಲನೂ ನೀಡುತ್ತೆ ಲೆಂಡಿಂಗ್ ಲೋನ್ಸ್ ಬ್ಯಾಂಕ್ಸ್ ಅಡ್ವಾನ್ಸ್ ಲೋನ್ಸ್ ಟು ಇಂಡಸ್ಟ್ರಿಯಲ್ ಸೆಕ್ಟರ್ ಅಗ್ರಿಕಲ್ಚರಲ್ ಸೆಕ್ಟರ್ ಎಜುಕೇಷನ್ ಹೌಸ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಫಾರ್ ಅದರ್ ಪರ್ಪಸಸ್ ಸೊ ಸುಮಾರು ರೀಸನ್ಸಿಗೆ ಜನ ಬಂದ್ಕೊಂಡು ಬ್ಯಾಂಕ್ ಹತ್ರ ಲೋನ್ಸ್ ಕೇಳ್ತಾರೆ ಯಾಕೆ ಆಗಿರ್ಬೋದು ಎಜುಕೇಷನ್ಗೋಸ್ಕರ ಆಗಿರ್ಬೋದು ಅಗ್ರಿಕಲ್ಚರಿಗೆ ಆ ಒಂದು ಟೈಮಲ್ಲಿ ಅವ್ರ ಹತ್ರ ದುಡ್ಡಿರಲ್ಲ ಒಂದು ಒಂದು ಸ್ವಲ್ಪ ವರ್ಷ ಆದಮೇಲೆ ಅವ್ರ ಹತ್ರ ಅವ್ರಿಗೆ ಬೆಳೆ ಬಂದಾದಮೇಲೆ ವಾಪಸ್ಸು ದುಡ್ಡು ಕೊ ತೀರಿಸ್ತೀವಿ ಅಂತ ಹೇಳಿರ್ತಾರೆ ಅಗ್ರಿಕಲ್ಚರು ಸೆಕ್ಟರು ಇಂಡಸ್ಟ್ರೀಸು ಹಾಗೆ ಹೌಸ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಸೊ ಈ ಥರದ್ರಲ್ಲೆಲ್ಲ ಬ್ಯಾಂಕ್ಸು ಜನರಿಗೆ ಲೋನ್ಸ್ ನೀಡುತ್ತೆ ಹೌಸ್ ಲೋನ್ ಆಗಿರ್ಬೋದು ಎಜುಕೇಷನ್ ಲೋನ್ ಆಗಿರ್ಬೋದು ಎಕ್ಸೆಟ್ರಾ ಓಕೆನಾ ಪೇಮೆಂಟ್ ಆ್ಯಂಡ್ ವಿದಡ್ರಾವಲ್ ಸೊ ಮೇನ್ ಮೇನ್ ಅಂದರೆ ನಾವು ಇದನ್ನು ಡೇ ಟು ಡೇ ಲೈಫಲ್ಲಿ ನೋಡ್ತೀವಿ ಒಂದು ಪೇಮೆಂಟು ಮತ್ತು ವಿದಡ್ರವಲ್ ಮಾಡೋಕ್ಕೆ ಬ್ಯಾಂಕ್ಸು ತುಂಬ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುತ್ತೆ ಬ್ಯಾಂಕ್ಸ್ ಫೆಸಿಲಿಟೇಡ್ ದ ಕಸ್ಟಮರ್ಸ್ ಟು ವಿದಡ್ರಾ ದೇರ್ ಡೆಪಾಸಿಟ್ಸ್ ಇನ್ ದ ಫಾರ್ಮ್ ಆಫ್ ಚೆಕ್ಸ್ ಆರ್ ಡ್ರಾಫ್ಟ್ಸ್ ಸೊ ಜನ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರು ಆಮೇಲೆ ಅವ್ರಿಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಬಂದು ಅಂದ್ಕೊಳ್ಳಿ ಆಗ ಅವರು ಸೀದಾ ಬ್ಯಾಂಕಿಗೆ ಹೋಗ್ಬಿಟ್ಟು ಅವ್ರದ್ದು ಕಾರ್ಡ್ ಎ ಟಿ ಎಮ್ ಕಾರ್ಡ್ ಅಂತಿದ್ದಾನೆ ಅದನ್ನು ಹಾಕಿ ಸ್ವಲ್ಪ ಕ್ಯಾಶನ್ನ ವಿಡ್ರಾ ಮಾಡ್ಕೊತಾರೆ ಆ ಕ್ಯಾಶ್ ಕ್ಯಾಶಾಗೇ ಇರಬೇಕಂತೇನಿಲ್ಲ ಚೆಕ್ ಫಾರ್ಮಲ್ಲೂ ವಿಡ್ಡ್ರಾ ಮಾಡ್ಕೊಳ್ಬೋದು ಓಕೆನಾ ಸೊ ಇದಕ್ಕೆ ಏನಂತೀವಿ ಪೇಮೆಂಟ್ ಮಾಡೋದು ಅಥವಾ ವಿಡ್ರಾಲ್ ಮಾಡೋದಕ್ಕೆ ಅಂತ ಅಂತ ಹೇಳ್ತೀವಿ ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್ ಬ್ಯಾಂಕ್ಸ್ ಪ್ರೊವೈಡ್ ವೇರಿಯಸ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಟು ಇಟ್ಸ್ ಕಸ್ಟಮರ್ ದೇ ಇನ್ಕ್ಲೂಡ್ ಜನರಲ್ ಯುಟಿಲಿಟಿ ಸರ್ವಿಸಸ್ ಆ್ಯಂಡ್ ಏಜೆನ್ಸಿ ಸರ್ವಿಸಸ್ ಸೊ ಬ್ಯಾಂಕ್ಸು ಬರೀ ದುಡ್ಡಿನ ದುಡ್ಡಿನ ಜೊತೆ ವ್ಯವಹಾರ ಮಾಡೋದಷ್ಟೇ ಅಲ್ಲ ಏಜೆನ್ಸಿ ಮತ್ತು ಯುಟಿಲಿಟಿ ಸರ್ವಿಸಸ್ಸು ಕೊಡುತ್ತೆ ಸೊ ಇದ್ರ ಬಗ್ಗೆ ಮುಂದೆ ಮುಂದೆ ನಾವು ಕ್ಲೀನಾಗಿ ಡಿಸ್ಕಸ್ ಮಾಡ್ತೀವಿ ಓಕೆನಾ ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್ ಬ್ಯಾಂಕ್ ಇಸ್ ಅ ಪ್ರಾಫಿಟ್ ಸಿಕ್ಕಿಂಗ್ ಇನ್ಸ್ಟಿಟ್ಯೂಷನ್ ಹ್ಯಾವಿಂಗ್ ಸರ್ವಿಸ್ ಓರಿಯೆಂಟೆಟೆಡ್ ಅಪ್ರೋಚ್ ಸೊ ಬ್ಯಾಂಕು ಬ್ಯಾಂಕು ತನ್ನ ಒಂದು ದುಡ್ಡನ್ನು ಜನರ ಜನರದ್ದು ಒಂದು ದುಡ್ಡನ್ನು ಸೇಫ್ ಗಾರ್ಡ್ ಇಟ್ಕೊಳ್ಳುತ್ತೆ ಸೊ ಇದ್ರ ಜೊತೆ ಬ್ಯಾಂಕಿಗೂ ಸ್ವಲ್ಪ ಪ್ರಾಫಿಟ್ ಆಗ್ತಾ ಇರುತ್ತೆ ಓಕೆನಾ ಸ್ವಲ್ಪ ರೀತಿಯಲ್ಲಿ ಸೊ ಇದು ಕ್ಯಾರೆಕ್ಟ್ರಿಸ್ಟಿಕ್ ನಂಬರ್ ಸೆವೆನ್ ಆಯಿತು

ಬ್ಯಾಂಕ್ಸ್ ಕಲೆಕ್ಟ್ ಸರ್ಪ್ಲಸ್ ಮನಿ ಆಫ್ ದ ಕಸ್ಟಮ್ ಆಫ್ ದ ಕಸ್ಟಮರ್ಸ್ ಆ್ಯಂಡ್ ಲೆಂಡ್ ದ ಸೇಮ್ ಟು ದೋಸ್ ಹೂ ಆರ್ ಹೂ ಆರ್ ಇಂಡ್ ನೀಡ್ ಆಫ್ ಮನಿ ಸೊ ಸೇಮ್ ಥಿಂಗು ಏನು ಕೊಟ್ಟಿದ್ದಾರೆ ಅಂದರೆ ಡೆಪಾಸಿಟರ್ಸ್ ಅಂದರೆ ಯಾರಾದರೂ ಯಾವುದೋ ಒಂದು ವ್ಯಕ್ತಿ ಹೋಗ್ಬಿಟ್ಟು ಬ್ಯಾಂಕಿಗೆ ತನ್ನ ಹಣವನ್ನು ನೀಡಿ ನೀವು ಇದನ್ನು ಸೇಫ್ ಗಾರ್ಡ್ ಮಾಡಬೇಕು ಮತ್ತು ಅವಶ್ಯಕತೆ ಇರೋರಿಗೆ ಲೋನ್ಸ್ ಕೊಡಬೇಕು ಅಂತ ಹೇಳಿರ್ತಾನೆ ಅವ್ರಿಗೆ ಡೆಪಾಸಿಟರ್ಸ್ ಅಂತೀವಿ ಮತ್ತು ಬೋರೋವರ್ಸ್ ಅಂದರೆ ಯಾರಿಗಾದ್ರೂ ದುಡ್ಡಿನ ಅವಶ್ಯಕತೆ ಇದ್ದರೆ ಅವ್ರು ಹೋಗಿಬಿಟ್ಟು ಬ್ಯಾಂಕಿಂದ ಸಾಲ ಕೇಳ್ತಾರೆ ಅವ್ರಿಗೆ ಬೋರೋವರ್ಸ್ ಅಂತೀವಿ ಓಕೆನಾ ಸೊ ಇವರಿಬ್ಬರ ನಡುವೆ ಒಂದು ಕನೆಕ್ಟಿಂಗ್ ಲಿಂಕ್ ಸೊ ಬ್ಯಾಂಕ್ಗೆ ತಾನೆ ತಗೊಳ್ಳೋದು ಮತ್ಕೊಡೋದು ಒಂಥರ ಕನೆಕ್ಟಿಂಗ್ ಲಿಂಕ್ ಥರ ಸೊ ಅದು ಬ್ಯಾಂಕ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಬ್ಯಾಂಕಿಂಗ್ ಬಿಸ್ನೆಸ್ ಸೊ ಬ್ಯಾಂಕು ಬಿಸ್ನೆಸ್ ಕೂಡ ಮಾಡುತ್ತೆ ದ ಮೇನ್ ಆಕ್ಟಿವಿಟಿ ಆಫ್ ದ ಬ್ಯಾಂಕ್ ಈಸ್ ಬ್ಯಾಂಕಿಂಗ್ ಬಿಸ್ನೆಸ್ ದಟ್ ಈಸ್ ಆಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಫ್ರಮ್ ದ ಕಸ್ಟಮರ್ಸ್ ಆ್ಯಂಡ್ ಲೆಟಿಂಗ್ ದ ಸೇಮ್ ಟು ದೋಸ್ ಓನ್ ನೀಡ್ ಆಫ್ ಮನಿ ಇಟ್ ಈಸ್ ನಾಟ್ ಇಟ್ ಈಸ್ ನಾಟ್ ಅ ಸಬ್ಸಿಡಿರಿ ಟು ಎನಿ ಅದರ್ ಬಿಸ್ನೆಸ್ ಸೊ ಈ ಒಂದು ಬ್ಯಾಂಕಿಂಗ್ ಬಿಸ್ನೆಸ್ಸು ಸೇಮ್ ಥಿಂಗೇ ನಾವು ಮೇಲೆ ನೋಡಿರುವಂಥದ್ದು ಆದರೆ ಈ ಒಂದು ಟೈಪ್ ಬಿಸ್ನೆಸ್ಸು ಬೇರೆ ಕಂಪನೀಸಲ್ಲಿ ನಾವು ನೋಡೋಕ್ಕಾಗಲ್ಲ ಬರೀ ಬ್ಯಾಂಕ್ಸಲ್ಲಿ ಮಾತ್ರ ನೋಡೋಕ್ಕಾಗುತ್ತೆ ನೇಮ್ ಐಡೆಂಟಿಟಿ ಬ್ಯಾಂಕ್ಸ್ ಆಲ್ವೇಸ್ ಆ್ಯಡ್ ಬ್ಯಾಂಕ್ ಟು ದರ್ ನೇಮ್ಸ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ವಿಜಯ ಬ್ಯಾಂಕ್ ಕೋಆಪರೇಷನ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಕ್ಸೆಟ್ರಾ ಸೊ ನೀವು ಯಾವುದೇ ಒಂದು ಬ್ಯಾಂಕಿಗೆ ಹೋದ್ರೂ ಅಲ್ಲಿ ಹೆಸರಲ್ಲಿ ಬ್ಯಾಂಕ್ ಅನ್ನೋ ಒಂದು ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ ಇದ್ದೇ ಇರುತ್ತೆ ಓಕೆನಾ ಸೊ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ಸ್ ಕೆನರಾ ಬ್ಯಾಂಕ್ ಸೊ ಇಲ್ಲಿ ಬ್ಯಾಂಕ್ ಅನ್ನೋ ಒಂದು ಶಬ್ದ ಇದೆ ವಿಜಯಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡ ಸೊ ಇದರಲ್ಲೆಲ್ಲ ರಿಫಿಕ್ಸ್ ಅಥವಾ ಸಫಿಕ್ಸ್ ಬ್ಯಾಂಕ್ ಅಟ್ಲೀಸ್ಟ್ ಇದ್ದೇ ಇದೆ ಓಕೆನಾ ಸೊ ಇಟ್ ಅನೇವರ್ಸ್ ದ ಕಸ್ಟಮರ್ಸ್ ಟು ನೋ ಇನ್ ವಿಚ್ ಬ್ಯಾಂಕ್ ದಟ್ ದೇ ಆರ್ ಡೀಲಿಂಗ್ ಇ ದ ಮನಿ ಸೊ ಇದರಿಂದ ಏನು ಹೆಲ್ಪ್ ಆಗತ್ತೆ ಅಂದರೆ ನೇಮಿಂದ ಇಂದ ನಾವು ಯಾವ ಬ್ಯಾಂಕಿಗೆ ನಾವು ಡೆಪಾಸಿಟ್ ಮಾಡಿದ್ದೀವಿ ಯಾವ ಬ್ಯಾಂಕಿಂದ ನಾವು ನಮ್ಮ ದುಡ್ಡನ್ನು ವಿಡ್ಡ್ರಾ ಮಾಡ್ಕೊಬೋದು ಇದ್ರ ಬಗ್ಗೆ ಕಸ್ಟಮರ್ಸಿಗೆ ಈಸಿಯಾಗಿ ಗೊತ್ತಾಗುತ್ತೆ ಓಕೆನಾ ಸೊ ಇಷ್ಟು ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ದ ಬ್ಯಾಂಕ್ ಓಕೆನಾ ಏನು ನೋಡಿದ್ವಿ ಡೀಲಿಂಗ್ ಅದು ಮನಿ ಯಾವುದು ಇಂಡಿವಿಜುವಲ್ ಆಗಿರ್ಬೋದು ಕಂಪನಿನೂ ಆಗಿರ್ಬೋದು ಡೆಪಾಸಿಟ್ಸ್ನ ಎಕ್ಸೆಪ್ಟ್ ಮಾಡುತ್ತೆ ಲೋನ್ಸ್ನ ಕೊಡುತ್ತೆ ಪೇಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸರ್ವಿಸಸ್ ನೀಡುತ್ತೆ ಮತ್ತು ಪ್ರಾಫಿಟ್ ಓರಿಯೆಂಟೆಡ್ ಸರ್ವಿಸು ಮತ್ತು ಇದ್ರದ್ದು ಫಂಕ್ಷನ್ಸು ಎಕ್ಸ್ಪ್ಯಾಂಡ್ ಆಗ್ತಾನೆ ಹೋಗುತ್ತೆ ಬಾರೋವರ್ಸ್ ಮತ್ತು ಲೆಂಡರ್ ಬಾರೋವರ್ಸ್ ಮತ್ತು ಡೆಪಾಸಿಟರ್ಸ್ ಡೆಪಾಸಿಟರ್ಸ್ ನಡುವೆ ಒಂದು ಕನೆಕ್ಟಿಂಗ್ ಲಿಂಕ್ ಇದು ಮತ್ತು ಬ್ಯಾಂಕ್ ಬ್ಯಾಂಕಿಂಗ್ ಬಿಸ್ನೆಸ್ಸು ಬರೀ ಈ ಒಂದು ಕಂಪನೀಲಿ ಮಾತ್ರ ಕಾಣುತ್ತೆ ಬೇರೆ ಟೈಪ್ ಕಂಪನೀಸಲ್ಲಿ ಕಾಣಲ್ಲ ಈ ಥರದ್ದು ಒಂದು ಬಿಸ್ನೆಸ್ಸು ಮತ್ತು ನೇಮ್ ಐಡೆಂಟಿಟಿ ಓಕೆನಾ ಇಷ್ಟು ನೋಡಾಯಿತು ಈಗ ಬ್ಯಾಂಕ್ಸು ಏನೇನು ಮಾಡುತ್ತೆ ಅಂತ ನೋಡೋಣ ಫಂಕ್ಷನ್ಸ್ ಆಫ್ ಅ ಬ್ಯಾಂಕ್ ಓಕೆನಾ ಎಕ್ಸೆಪ್ಟಿಂಗ್ ಮನಿ ಫ್ರಮ್ ಡೆಪಾಸಿಟ್ಸ್ ಫ್ರಮ್ ಪಬ್ಲಿಕ್ ಆ್ಯಂಡ್ ಅದರ್ಸ್ ಇದೆಲ್ಲ ನಾವು ನೋಡಿದೀವಿ ನೋಡಿದ್ದೀವಿ ಡೆಪಾಸಿಟ್ಸ್ನ ಎಕ್ಸೆಪ್ಟ್ ಮಾಡುತ್ತೆ ಲೆಂಡಿಂಗ್ ಮನಿ ಟು ಪಬ್ಲಿಕ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಸೊ ಲೋನ್ಸ್ನ ಕೊಡುತ್ತೆ ಓಕೆನಾ ಟ್ರಾನ್ಸ್ಫರಿಂಗ್ ಮನಿ ಫ್ರಮ್ ಒನ್ ಪ್ಲಸ್ ಟು ಒನ್ ಅದರ್ ಸೊ ಒನ್ ಪ್ಲಸ್ ಟು ಅನ್ ಅದರ ಅಂದರೆ ಒನ್ ಬ್ಯಾಂಕಿಂದ ಬೇರೆ ಬ್ಯಾಂಕ್ ಅಕೌಂಟಿಗೆ ಮನಿನ ಟ್ರಾನ್ಸ್ಫರ್ ಮಾಡುತ್ತೆ ಕಲೆಕ್ಟಿಂಗ್ ಮನಿ ಬೈ ಚೆಕ್ಸ್ ಡ್ರಾಫ್ಟ್ಸ್ ಆ್ಯಂಡ್ ಬಿಲ್ಸ್ ಸೊ ಡೆಪಾಸಿಟ್ಸ್ನ ಹೇಗೆ ಕಲೆಕ್ಟ್ ಮಾಡತ್ತದು ಚೆಕ್ಸ್ ರೂಪದಲ್ಲಿ ಕಲೆಕ್ಟ್ ಮಾಡುತ್ತೆ ಡ್ರಾಫ್ಟ್ಸು ಡ್ರಾಫ್ಟ್ಸ್ ರೂಪದಲ್ಲಿ ಕಲೆಕ್ಟ್ ಮಾಡುತ್ತೆ ಮತ್ತು ಬಿಲ್ಸ್ ರೂಪದಲ್ಲೂ ಕಲೆಕ್ಟ್ ಮಾಡುತ್ತೆ ಓಕೆನಾ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಸೊ ಯಾವುದೇನು ಬಿಲ್ಸ್ನ ಡಿಸ್ಕೌಂಟು ಡಿಸ್ಕೌಂಟ್ ಅಂದರೆ ಜನರಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಡಿಸ್ಕೌಂಟು ಕೂಡ ಕೊಡುತ್ತೆ ಬ್ಯಾಂಕ್ಸು ಹೈರಿಂಗ್ ಸೇಫ್ ಡೆಪಾಸಿಟ್ ಲಾಕರ್ಸ್ ಓಕೆನಾ ಸೊ ಸೇಫ್ ಡೆಪಾಸಿಟ್ ಲಾಕರ್ಸು ಅಂದರೆ ಬರೀ ಕ್ಯಾಶ್ ಮಾತ್ರ ಬ್ಯಾಂಕ್ ಇಟ್ಕೊಳ್ಳೋಲ್ಲ ಸ್ವಲ್ಪ ಗೋಲ್ಡ್ ಆಗಿರ್ಬೋದು ಒಡೆಯಗಳಾಗಿರ್ಬೋದು ಅದನ್ನು ನಾವು ಬ್ಯಾಂಕಿಗೆ ಕೊಟ್ಟು ಒಂದು ಸೇಫ್ ಡೆಪಾಸಿಟ್ ಲಾಕರ್ಸಲ್ಲಿ ನಾವು ಅದನ್ನು ಲಾಕ್ ಮಾಡಿ ಇಡ್ಬೋದು ನಾವು ಸ್ವಲ್ಪ ದಿನ ಎಲ್ಲಾದರೂ ಆಚೆ ಹೋಗ್ತಾ ಇದ್ದೀವಿ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀವಿ ಅಂದರೆ ಈ ಥರ ಡೆಪಾಸಿಟ್ ಲಾಕರ್ಸನ್ನು ನಾವು ಲಾಕ್ ಮಾಡಿ ಇಡ್ಬೋದು ಸೊ ಇದು ಒನ್ ಆಫ್ ದ ಫಂಕ್ಷನ್ ಕಂಡಕ್ಟಿಂಗ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಸು ಫಾರಿನಿಂದ ಒಂದು ಯು ಎಸ್ ಡಾಲರ್ಸನ್ನ ರುಪೀಸಿಗೆ ಕನ್ವರ್ಟ್ ಮಾಡ್ಬೇಕನ್ನೊಂದು ಕೆಲಸನೂ ಬ್ಯಾಂಕೇ ಮಾಡುತ್ತೆ ಓಕೆನಾ ಕೀಪಿಂಗ್ ವ್ಯಾಲ್ಯೂಬಲ್ಸ್ ಇನ್ ಸೇಫ್ ಕಸ್ಟಡಿ ಸೊ ಸೇಮ್ ಥಿಂಗು ವ್ಯಾಲ್ಯೂಬಲ್ಸ್ ಒಡವೆಗಳೆಲ್ಲ ಸೇಫ್ ಕಸ್ಟಡಿಯಲ್ಲಿ ಡೆಪಾಸಿಟ್ ಲಾಕರ್ಸಲ್ಲಿ ಇಡತ್ತೆ ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ ಸೊ ನಾವೇನಾದರೂ ಕ್ರೆಡಿಟ್ ಮಾಡಿದರೆ ಅಥವಾ ಗ್ಯಾರಂಟಿ ಲೆಟರ್ ಮಾಡಿದರೆ ಸೊ ಅದನ್ನ ಅದರದ್ದೆಲ್ಲ ಒಂದು ಲೆಟರ್ಸು ಡಾಕ್ಯುಮೆಂಟ್ಸ್ ರೂಪದಲ್ಲಿ ಪ್ರಿಂಟ್ಔಟ್ ಆಗಿರುತ್ತೆ ಸೊ ಏನೋ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಆದರೆ ಅದನ್ನು ನಾವು ವೆರಿಫೈ ಮಾಡ್ಕೊಳ್ಬೋದು ಅದರಿಂದ ಕಂಡಕ್ಟಿಂಗ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಸೊ ಚಿಕ್ಕಪುಟ್ಟರ ಟ್ರಾನ್ಸಾಕ್ಷನ್ಸ್ನ ಬಿಟ್ಟರೆ ಗೌರ್ಮೆಂಟು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲಲ್ಲೂ ಕೂಡ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಸ್ ಮಾಡಿಸುತ್ತೆ ಯಾವುದು ಬ್ಯಾಂಕ್ಸ್ ಓಕೆನಾ ಸೊ ಇಷ್ಟು ಟೆನ್ ಫಂಕ್ಷನ್ಸ್ ಆಫ್ ದ ಬ್ಯಾಂಕ್ಸ್ ಅದು ನೆಕ್ಸ್ಟು ರಿಲೇಷನ್ ಬಿಟ್ವೀನ್ ದ ಬ್ಯಾಂಕರ್ಸ್ ಆ್ಯಂಡ್ ಕಸ್ಟಮರ್ಸ್ ಸೊ ಬ್ಯಾಂಕರ್ಸು ಮತ್ತು ಕಸ್ಟಮರ್ಸು ಕಸ್ಟಮರ್ಸ್ ಅಂದರೆ ನಾವು ಡೆಪಾಸಿಟ್ ಮಾಡೋರು ಅಥವಾ ಲೋನ್ ತೊಗೊಳೋರು ಸೊ ನಮ್ಮ ನಮ್ಮ ಮತ್ತು ಬ್ಯಾಂಕರ್ಸ್ ನಡುವೆ ಇರುವ ಸಂಬಂಧ ದ ರಿಲೇಷನ್ ಬಿಟ್ವೀನ್ ದ ಬ್ಯಾಂಕರ್ಸ್ ಆ್ಯಂಡ್ ಕಸ್ಟಮರ್ಸ್ ಫಾಲ್ಸ್ ಅಂಡರ್ ದ ಟು ಬ್ರಾಡ್ ಕ್ಯಾಟಗರೀಸ್ ನೇಮ್ಲಿ ಜನರಲ್ ರಿಲೇಷನ್ಶಿಪ್ ಸ್ಪೆಷಲ್ ರಿಲೇಷನ್ಶಿಪ್ ఓకేనా బ్యాంకర్స్ మరి కస్టమర్స్ నడవే ఇరవై సంబంధ ఎరడు రీతి నాము వింగడోదు యాదు జనరల్ రిలేషన్షిప్ అండ్ స్పెషల్ రిలేషన్షిప్ ఫస్ట్ వన్ నోడ జనరల్ రిలే రిలేషన్షిప్ ఐనంత నోడో ప్రైమరి రిలేషన్షిప్ డిబేటర్ అండ్ క్రెడిటర్ రిలేషన్షిప్ సబ్సిడీరి రిలేషన్షిప్ ట్రస్టి అండ్ బెనిఫిషర్ రిలేషన్షిప్ ఏజెంట్ అండ్ ప్రిన్సిపాలిటీ ప్రిన్సిపల్ రిలేషన్షిప్ ಸೊ ಇದರಲ್ಲಿ ನಾವು ಕಾಮನ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು ಜನ್ರಲ್ ರಿಲೇಷನ್ಶಿಪ್ನ ಸೊ ಕ್ರೆಡಿಟರ್ ಆಗಿರ್ಬೋದು ಡೆಬಿಟರ್ ಆಗಿರ್ಬೋದು ಕ್ರೆಡಿಟರ್ ಅಂದರೆ ಡೆಪೋ ಅಂದರೆ ಬ್ಯಾಂಕ್ಸು ನಮ್ಮ ಒಂದು ಅಕೌಂಟ್ನ ಡೆಪಾಸಿಟ್ ಮಾಡೋದು ಮತ್ತು ಡೆಬಿಟರ್ ಅಂದರೆ ನಾವು ವಿಡ್ರಾ ಮಾಡ್ಕೊಳೋದು ಸೊ ಈ ಥರದ್ದು ಒಂದು ರಿಲೇಶನ್ಶಿಪ್ಪು ಸಬ್ಸಿಡರಿ ರಿಲೇಶನ್ಶಿಪ್ ಅಂದರೆ ಟ್ರಸ್ಟಿ ಟ್ರಸ್ಟೀಸು ಮತ್ತು ಫಂಡ್ಸ್ ಫಂಡರ್ಸು ಆ ಥರದ್ದು ಆ ಥರದ್ದು ಮತ್ತು ಕಸ್ಟಮರ್ಸ್ ನಡುವೆ ಇರೋಂಥ ರಿಲೇಶನ್ಶಿಪ್ಪು ఏజెంట్ అండ్ ప్రిన్సిపల్ ప్రిన్సిపల్ రిలేషన్షిప్ ఓకేనా నెక్స్ట్ స్పెషల్ రిలేషన్షిప్ రిలేషన్షిప్ రిలేషన్షిప్ప ఏం టైప్సు అబ్కేషన్ టు హానర్ చెక్స్ అబ్లికేషన్ టు మెయిన్స్ సీక్రెరి ఆఫ్ అకౌంట్స్ ఓకేనా సో ఇర హానర్ చెక్స్ అందరం అమౌంట్ అన్న హానర్ ఆి నమ కొట్టురు అత ప్రైస్ రూపంలో నమ కొట్టురు అందరూ అది హానర్ చెక్స్ అంత అంటే సో ఆ థర్దు అబ్లికేషన్ టు మెయింటైన్ సెక్రె ఆఫ్ ద అకౌంట్స్ సో నమ అకౌంట్స్ ಗೌಪ್ಯವಾಗಿಡಬೇಕು ಸೀಕ್ರೆಟ್ ಆಗಿಡಬೇಕಂದ್ರೆ ಈ ಥರದ್ದು ಸ್ಪೆಷಲ್ ರಿಲೇಶನ್ಶಿಪ್ ಅಂತಾರೆ ಈ ಥರ ಜನರಲ್ ಆಗಿ ಎಲ್ಲ ಜನರಿಗೆ ಸಿಗಲ್ಲ ಓಕೆನಾ ಸೊ ಈ ಥರದ್ದು ಟೂ ಟೈಪ್ಸ್ ಅದು ಸೊ ನಾವು ಜನ್ರಲ್ ಅಲ್ಲಿ ನಾವು ಏನು ಹೇಳ್ಬೋದು ಅಂದರೆ ಪಬ್ಲಿಕ್ಕಾಗಿ ಎಲ್ಲ ಜನರಿಗೆ ಗೊತ್ತಿರತ್ತೆ ಒಂಥರ ಪಬ್ಲಿಕ್ ಆಗಿರುತ್ತೆ ಅದು ಸ್ಪೆಷಲ್ ಅಲ್ಲಿ ನಾವು ಸೀಕ್ ಸೀಕ್ರೆಸಿ ಮೇಂಟೈನ್ ಮಾಡ್ತೀವಿ ಓಕೆನಾ ನೆಕ್ಸ್ಟು ಬ್ಯಾಂಕ್ಸಿಂದ ನಮಗೇನೇನು ಉಪಯೋಗ ಏನೇನು ಸರ್ವಿಸಸ್ ಕೊಡುತ್ತೆ ಬ್ಯಾಂಕ್ಸು ನಾನು ಹೇಳಿದ್ದಾನೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಯಾವುದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ದ ಬ್ಯಾಂಕ್ಸ್ ಅಲ್ಲಿ ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್ ಸಿಕ್ಸ್ ಪಾಯಿಂಟನ್ನು ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ ಅಂತ ನೋಡಿ ಇಲ್ಲಿ ಬಂದಿದೆ ನೋಡಿ ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್ಸ್ ಸೊ ಇಲ್ಲೇ ನಾವು ಮೇನ್ ಆಗಿ ನೋಡೋದು ಕ್ರೆಡಿಟ್ ಕಾರ್ಡ್ಸ್ ಪರ್ಸನಲ್ ಲೋನ್ಸ್ ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸ್ ಮ್ಯೂಚುವಲ್ ಫಂಡ್ಸ್ ಬಿಸ್ನೆಸ್ ಲೋನ್ಸ್ ಸೇಫ್ ಡೆಪಾಸಿಟ್ ಲಾಕರ್ಸ್ ಡೆಬಿಟ್ ಕಾರ್ಡ್ಸ್ ಟ್ರಸ್ಟ್ ಸರ್ವಿಸಸ್ ಸಿಗ್ನೇಚರ್ ಗ್ಯಾರಂಟೀಸ್ ಸೊ ಈ ಥರದ್ದೆಲ್ಲ ಸರ್ವಿಸಸ್ ಕೊಡುತ್ತೆ ಇದನ್ನ ನಾವು ಡೀಟೇಲ್ಡ್ ಆಗಿ ನೋಡೋದಿಲ್ಲ ಇಲ್ಲಿ ಜಸ್ಟ್ ಹೆಸರನ್ನು ನೋಡೋದು ಸಾಕಾಗತ್ತೆ ಸೊ ಕ್ರೆಡಿಟ್ ಕಾರ್ಡ್ಸ್ ಗೊತ್ತು ನಮ್ಮ ಕ್ರೆಡಿಟ್ ಕಾರ್ಡ್ಸ್ ಅಂದರೆ ಏನಂತ ನಾರ್ಮಲ್ ಎ ಟಿ ಎಮ್ ಕಾರ್ಡ್ಸು ಪರ್ಸ್ನಲ್ ಲೋನ್ಸ್ ಲೋನ್ಸ್ ಕೊಡುತ್ತೆ ಮತ್ತು ಹೋಮ್ ಹೋಮ್ ಅಂಡ್ಸ್ ವೆಹಿಕಲ್ ಲೋನ್ಸು ಕೂಡ ಕೊಡುತ್ತೆ ಮತ್ತು ಇಲ್ಲಿ ಎಜುಕೇಷನ್ ಲೋನು ಕೊಡುತ್ತೆ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿಲ್ಲ ಮ್ಯೂಚುವಲ್ ಫಂಡ್ಸ್ ಬಿಸ್ನೆಸ್ ಲೋನ್ಸ್ ದೊಡ್ಡ ದೊಡ್ಡ ಬಿಸ್ನೆಸ್ ಲೋನ್ಸು ಮತ್ತು ಸೇಫ್ ಡೆಪಾಸಿಟ್ ಲಾಕರ್ಸು ಒಡೆವುಗಳನ್ನು ಇಡೋಕ್ಕೆ ಲ ಲಾಕರ್ಸು ಡೆಬಿಟ್ ಕಾರ್ಡ್ಸು ಮತ್ತು ಟ್ರಸ್ಟ್ ಸರ್ವಿಸಸ್ಸು ಟ್ರಸ್ಟೀಸು ಫಂಡರ್ಸು ಆ ಥರದ್ದು ಮತ್ತು ಸಿಗ್ನೇಚರ್ ಗ್ಯಾರಂಟೀಸ್ ಓಕೆನಾ ಸೊ ಈ ಟೈಪದ್ದು ಏನು ಸರ್ವಿಸಸ್ ಕೊಡುತ್ತೆ ಅದಕ್ಕೆ ನಾನು ಹೇಳಿದ್ದೆ ಇದನ್ನ ಮುಂದೆ ಡಿಸ್ಕಸ್ ಮಾಡ್ತೀವಂತ ಓಕೆನಾ ಸೊ ಇದನ್ನು ನೀವು ಹೆಸರು ಬಂದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಬ್ಯಾಂಕ್ ಆ್ಯಂಡ್ ಪೋಸ್ಟ್ ಆಫೀಸ್ ಸೊ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಬರೀ ಬ್ಯಾಂಕ್ಸ್ ಮಾತ್ರ ಕೆಲಸ ಮಾಡೋಲ್ಲ ಪೋಸ್ಟ್ ಆಫೀಸ್ ಕೂಡ ಕೆಲಸ ಮಾಡುತ್ತೆ ನೀವು ಪೋಸ್ಟ್ ಆಫೀಸ್ ಅಂದರೆ ಏನು ನಿಮಗೆ ಕಾಮನ್ ಆಗಿ ತಲೆಗೆ ಬರುತ್ತೆ ಅಂದ್ರೆ ಪೋಸ್ಟ್ ಲೆಟರ್ಸ್ನ ಟ್ರಾನ್ಸಾಕ್ಟ್ ಮಾಡೋದು ಇದು ಒಂಥರ ಬ್ಯಾಂಕಿಂಗ್ ಥರನೇ ಬರುತ್ತೆ ಓಕೆನಾ ಎನಿ ಸಾರ್ಟ್ ಆಫ್ ಆಕ್ಟಿವಿಟಿ ಇನ್ವಾಲ್ವಿಂಗ್ ಮನಿ ಆರ್ ಎಕ್ಸ್ಚೇಂಜ್ ಆಫ್ ಮನಿ ಇಸ್ ಇನ್ ಎನ್ ಅಕೌಂಟ್ ಈಸ್ ವ್ಯೂಸ್ಡ್ ವ್ಯೂಡ್ ಆಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಯಾವುದಾದ್ರೂ ಒಂದು ಅಕೌಂಟಲ್ಲಿ ಮನಿನ ಇಟ್ಕೊಳ್ಳೋದು ಅಥವಾ ಎಕ್ಸ್ಚೇಂಜ್ ಆಫ್ ಮನಿ ಇನ್ವಾಲ್ವ್ ಆದರೆ ಅಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳ್ಬೋದು ಬ್ಯಾಂಕ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ದ ಡೀಲ್ ವಿತ್ ಮನಿ ಸೊ ನಮ್ಗೆ ಗೊತ್ತು ಬ್ಯಾಂಕ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ಅದೊಂದು ಕಂಪನಿ ಮನಿ ಜೊತೆ ವ್ಯವಹಾರ ಮಾಡೋದು ಬ್ಯಾಂಕ್ಸ್ ಕೀಪ್ ಮನಿ ಆಫ್ ದ ಕಸ್ಟಮರ್ಸ್ ಇನ್ ದ ಫಾರ್ಮ್ ಆಫ್ ಡೆಪೆ ಡೆಪಾಸಿಟ್ಸ್ ಆ್ಯಂಡ್ ಆ್ಯಂಡ್ ದ ಮನಿ ದಸ್ ಕಲೆಕ್ಟೆಡ್ ಇಸ್ ಲೆಂಡ್ ಟು ದ ಕಸ್ಟಮರ್ಸ್ ಹೂ ನೀಡ್ ಇನ್ ಮನಿ ಹೂ ಆರ್ ಇನ್ ನೀಡ್ ನೀಡ್ ಇನ್ ಮನಿ ಆ್ಯಸ್ ಲೋನ್ಸ್ ಸೊ ಇದನ್ನು ನಾವು ಫಂಕ್ಷನ್ಸ್ ಆಫ್ ಬ್ಯಾಂಕ್ ಅಕೌಂಟಲ್ಲಿ ನೋಡಿದ್ದೀವಿ ದೀಸ್ ಲೋನ್ಸ್ ಆರ್ ಕಾಲ್ಡ್ ಬ್ಯಾಂಕ್ ಲೋನ್ಸ್ ಸೊ ಈ ಲೋನ್ಸಿಗೆ ಏನಂತ ಕರಿತೀವಿ ಬ್ಯಾಂಕ್ ಲೋನ್ಸ್ ಅಂತ ಕರಿತೀವಿ ಬ್ಯಾಂಕ್ಸ್ ಲೆಂಡ್ ಮನಿ ಆ್ಯಂಡ್ ಕಲೆಕ್ಟ್ ಇಂಟ್ರೆಸ್ಟ್ ಆನ್ ದೀಸ್ ಲೋನ್ಸ್ ಔಟ್ ಆಫ್ ದ ಮನಿ ಕಲೆಕ್ಟೆಡ್ ಬೈ ದ ಬ್ಯಾಂಕ್ ಇನ್ ದ ಫಾರ್ಮ್ ಆಫ್ ಇಂಟ್ರೆಸ್ಟ್ ಅ ಪಾರ್ಟ್ ಈಸ್ ಗಿವನ್ ಟು ದ ಡೆಪಾಸಿಟರ್ಸ್ ಆ್ಯಸ್ ಇಂಟ್ರೆಸ್ಟ್ ಸೊ ನಾವು ನಾನು ಈಗ ನಾನು ನಿಮಗೀಗ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇಂಟ್ರೆಸ್ಟ್ ಅಂದ್ರೆ ಏನಂತ ಸೊ ಫ್ರೆಂಡ್ಸ್ ಈಗ ಯಾರೋ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಒಂದು ಅಮೌಂಟನ್ನು ಎಷ್ಟಾದರೂ ಆಗಿರ್ಬೋದು ಒಂದು ಸ್ವಲ್ಪ ಅಮೌಂಟನ್ನು ಬ್ಯಾಂಕಿಗೆ ಡೆಪೋಸಿ ಡೆಪಾಸಿಟ್ ಮಾಡ್ದ ಅಂತ ಅಂದ್ಕೊಳ್ಳಿ ಆಮೇಲೆ ಬ್ಯಾಂಕು ಯಾವುದಾದ್ರೂ ಬ್ಯಾಂಕ್ ಆಗಿರ್ಬೋದು ಅದನ್ನು ಸೇಫಾಗಿ ಇಟ್ಕೊಂಡಿದ್ದಾರೆ ಈಗ ಯಾವುದೋ ಒಬ್ಬ ಇನ್ನೊಂದು ಎಕ್ಸ್ಟರ್ನಲ್ ಥರ್ಡ್ ಪಾರ್ಟಿ ವ್ಯಕ್ತಿ ಬಂದು ನಮಗೆ ಸ್ವಲ್ಪ ಲೋನ್ ಬೇಕು ಅಂತ ಕೇಳಿದ್ರು ಬ್ಯಾಂಕಿಗೆ ಆಗ ಬ್ಯಾಂಕು ಈ ಒಂದು ವ್ಯಕ್ತಿಯು ಒಂದು ಸ್ವಲ್ಪ ಹಣನ ಅವ್ರಿಗೆ ಕೊಡ್ತಾರೆ ಕೊಟ್ಟಾದ ಮೇಲೆ ಡೈರೆಕ್ಟಾಗಿ ಕೊಡೋಲ್ಲ ನೀವು ಇಷ್ಟು ಟೈಮ್ ಪೀರಿಯಡ್ ಆದಮೇಲೆ ಕೊಡಬೇಕು ವಾಪಸ್ ಅಂತಲೂ ಸಹ ಹೇಳ್ತಾರೆ ಇಷ್ಟು ಟೈಮ್ ಪೀರಿಯಡ್ ಆದಮೇಲೆ ಕೊಡೋವಾಗ ಆ ವ್ಯಕ್ತಿ ಎಷ್ಟು ಕೊಡಬೇಕು ಎಕ್ಸಾಕ್ಟ್ ಸೇಮ್ ಅಮೌಂಟ್ ಕೊಡಬೇಕಾ ಅಥವಾ ಕಮ್ಮಿ ಅಮೌಂಟ್ ಕೊಡಬೇಕಾ ತಗೊಂಡಿದ್ದಕ್ಕಿಂತ ಕಮ್ಮಿ ಅಮೌಂಟ್ ಕೊಡಬೇಕಾ ಅಥವಾ ಸ್ವಲ್ಪ ಹೆಚ್ಚು ಅಮೌಂಟ್ ಕೊಡಬೇಕಾ ಕಮ್ಮಿ ಅಮೌಂಟ್ ಅಂತೂ ಕೊಡೋಕೆ ಸಾಧ್ಯನೇ ಇಲ್ಲ ಯಾಕಂದರೆ ಕೊಟ್ಟಷ್ಟು ವಾಪಸ್ ಬರಲೇಬೇಕು ಮತ್ತು ಇದ್ದಷ್ಟು ಅಮೌಂಟ್ ಕೊಟ್ಟರೆ ಈಗ ಈಗ ಮೇನ್ ಡೆಪಾಸಿಟ್ ಮಾಡಿದವನಿಗೆ ಏನು ಲಾಭ ಏನೂ ಸಿಗಲ್ಲ ತಾನೆ ಸೊ ಇಷ್ಟು ಕೊಟ್ಟಾಗ ಅವನ್ ಅಮೌಂಟು ಅಲ್ಲಿತ್ತು ಇದರಿಂದ ಅವನಿಗೆ ಏನೋ ಒಂದು ಲಾಭ ಆಯಿತು ಯಾರಿಗೆ ಬರೋ ಅವ್ರಿಗೆ ಅಂತ ಗೊತ್ತಾಯಿತು ಅವ್ರಿಗೆ ಸೊ ಆ ಪ್ರಾಫಿಟ್ ಇದ್ದು ಒಂದು ಸ್ವಲ್ಪ ಪಾರ್ಟು ಡೆಪಾಸಿಟರಿಗೆ ಬರಬೇಕು ಸೊ ಈ ಒಂದು ಐ ಈ ಒಂದು ಸ್ಮಾಲ್ ಪಾರ್ಟ್ ಇತ್ತು ತಾನೆ ಡೆಪಾಸಿಟರಿಗೆ ಬರೋ ಪಾರ್ಟು ಸೊ ಈ ಒಂದು ಪಾರ್ಟಿಗೆ ಏನಂತೀವಿ ಇಂಟ್ರೆಸ್ಟ್ ಅಂತ ಕರಿತೀವಿ ಓಕೆನಾ ಸೊ ಈ ಒಂದು ಇಂಟ್ರೆಸ್ಟಲ್ಲಿ ಸ್ವಲ್ಪ ಪಾರ್ಟು ಬ್ಯಾಂಕ್ ಇಟ್ಕೊಳತ್ತೆ ಮತ್ತು ಸ್ವಲ್ಪ ಪಾರ್ಟು ಡೆಪಾಸಿಟರ್ ಇಟ್ಕೊಳ್ತಾರೆ ಅರ್ಥ ಇದೆ ನಿಮ್ಗೆ ಇಂಟ್ರೆಸ್ಟ್ ಅಂದ್ರೆ ಏನಂತ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ರಿವೈಂಡ್ ಮಾಡಿ ಮತ್ತೆ ಕೇಳಿ ಓಕೆನಾ ಸೊ ಅದಕ್ಕೆ ನಾವು ಇಲ್ಲಿ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ದ ಬ್ಯಾಂಕಲ್ಲಿ ಏನು ನೋಡಿದ್ವಿ ಅಂದ್ರೆ ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಶನ್ ಇದೆ ನೋಡಿ ಇಲ್ಲಿ ಸೆವೆಂತ್ ಪಾಯಿಂಟು ಇದಕ್ಕೆ ಆ ಬ್ಯಾಂಕ್ ಇಸ್ ಅ ಪ್ರಾಫಿಟ್ ಸಿಕ್ಕಿಂಗ್ ಇನ್ಸ್ಟಿಟ್ಯೂಷನ್ ಹ್ಯಾವಿಂಗ್ ಸರ್ವಿಸ್ ಓರಿಯೆಂಟೆಡ್ ಅಪ್ರೋಚ್ ಸೊ ಈಗ ಬ್ಯಾಂಕು ಸರ್ವಿಸ್ ಕೊಡ್ತು ಯಾರಿಗೆ ಬಾರೋವರಿಗೆ ಒಂದು ಸ್ವಲ್ಪ ದುಡ್ಡು ಕೊಡ್ತು ಲೋನ್ ಕೊಡ್ತು ಆಮೇಲೆ ಒಂದು ಇಂಟ್ರೆಸ್ಟ್ ಬಂದಿದ್ರಲ್ಲಿ ಒಂದು ಸ್ವಲ್ಪ ಬ್ಯಾಂಕು ಇಟ್ಕೊಂತು ಒಂದು ಸ್ವಲ್ಪ ಯಾರಿಗೆ ಡೆಪಾಸಿಟರ್ ಅಂದರೆ ಅಲ್ಲ ಡೆಪಾಸಿಟರ್ ಮೇನಾಗಿ ಒಬ್ಬ ವ್ಯಕ್ತಿ ಹೋಗಿ ತನ್ನ ಒಂದು ದುಡ್ಡನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದ ತಾನೆ ಅವನಿಗೂ ಒಂದು ಸ್ವಲ್ಪ ಬಂತು ಬ್ಯಾಂಕಿಗೂ ಸ್ವಲ್ಪ ಬಂತು ಸೊ ಬ್ಯಾಂಕು ಒಂದು ಸ್ವಲ್ಪ ಪ್ರಾಫಿಟನ್ನು ಪಡ್ಕೊತು ತಾನೆ ಸೊ ಇದಕ್ಕೇ ಪ್ರಾಫಿಟ್ ಆ್ಯಂಡ್ ಸರ್ವಿ ಸರ್ವಿಸ್ ಓರಿಯೆಂಟೇಷನ್ ಅಂತ ಕರಿತೀವಿ ಓಕೆನಾ ಸೊ ಐ ಹೋಪ್ ನಿಮಗೆ ಈ ಎರಡು ಪಾಯಿಂಟು ಸಿಕ್ಸ್ ಆ್ಯಂಡ್ ಸೆವೆನ್ ಪಾಯಿಂಟು ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಹೋಗೋಣ ಓಕೆ ಸೋ ನಾವ ಎಲ್ಲಿದ್ವಿ this interest forms the income to the depositors ಸೋ ಈ ಒಂದು ಇಂಟರೆಸ್ಟ್ ಡೆಪಾಸಿಟರ್ಸ್ ಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಸಹಾಯದಿ ಅಂತ ಹೇಳಬಹುದು ಅದಕ್ಕೆ ಓಕೆನಾ ಬ್ಯಾಂಕ್ಸ್ ಇನ್ವೆಸ್ಟ್ ದ ಕಸ್ಟಮರ್ಸ್ ಕಸ್ಟಮರ್ಸ್ ಮನಿ ಇನ್ ದ ನ್ಯಾಷನಲ್ ಅಂಡ್ ಇಂಟರ್ನیشنل business ಅಂಡ್ ಇನ್ಕ್ರೀಸ್ ದ ಫಂಡ್ಸ್ ಸೋ ಈ ಒಂದು ಇಂಟರೆಸ್ಟ್ ದು ಮನಿ ಅವರು ದೊಡ್ಡ ದೊಡ್ಡ ಫಂಡ್ಸಿಗೆ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಗೆಲ್ಲ ಯೂಸ್ ಮಾಡ್ಕೊತಾರೆ ಓಕೆನಾ ಆಲ್ ದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಇಂಡಿಯಾ ಆರ್ ಕಂಟ್ರೋಲ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ವಿಚ್ ಈಸ್ ನೋನ್ ಆಸ್ ದ ಮದರ್ ಆಫ್ ಬ್ಯಾಂಕ್ಸ್ ಆರ್ ಬ್ಯಾಂಕರ್ಸ್ ಬ್ಯಾಂಕ್ಸ್ ಆರ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ನಾವು ಸುಮಾರು ಬ್ಯಾಂಕ್ ಹೆಸರುಗಳನ್ನು ನೋಡಿದ್ವಿ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು ಅಂದರೆ ವಿಜಯ ಬ್ಯಾಂಕು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕು ಅದನ್ನೆಲ್ಲ ನೋಡಿದ್ವಿ ಎಚ್ ಡಿ ಎಫ್ ಸಿ ಬ್ಯಾಂಕು ಸೊ ಈ ಒಂದು ಬ್ಯಾಂಕ್ಸ್ ಎಲ್ಲ ಪ್ರೈವೇಟ್ ಕಂಪನಿ ಬ್ಯಾಂಕ್ಸ್ ಆದರೆ ಗೌರ್ಮೆಂಟ್ ಮೇನ್ ಹೆಡ್ ಆಫ್ ಬ್ಯಾಂಕ್ಸ್ ಯಾವುದಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆನಾ ಅದು ಆರ್ ಬಿ ಐ ಸೊ ನೀವು ಎಲ್ಲ ಒಂದು ನೋಟ್ಸ್ ಆಗಿರ್ಬೋದು ಅಥವಾ ಕಾಯಿನ್ಸ್ ಅಲ್ಲಿ ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಒಂದು ಪ್ರಿಂಟ್ ಅನ್ನು ನೋಡಿರ್ತೀರಿ ಸೊ ಅದೇ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಬಂದಿರೋ ಒಂದು ನೋಟ್ ಇದು ಅಂತ ಹೇಳುತ್ತೆ ಓಕೆನಾ ಸೊ ಇದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸುಮಾರು ಹೆಸರಿದೆ ಮದರ್ ಆಫ್ ಬ್ಯಾಂಕ್ಸ್ ಅಂತನೂ ಕರೀತಾರೆ ಬ್ಯಾಂಕರ್ಸ್ ಬ್ಯಾಂಕ್ ಅಂತನೂ ಕರೀತಾರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ ಓಕೆನಾ ಓಕೆ ಆರ್ ಬಿ ಐ ಫಾರ್ಮುಲೇಟ್ಸ್ ದ ಮಾನಿಟರಿ ಪಾಲಿಸಿ ವಿಚ್ ಶುಡ್ ಬಿ ಫಾಲೋಡ್ ಬೈ ಆಲ್ ಬ್ಯಾಂಕ್ಸ್ ಸೊ ಆರ್ ಬಿ ಐ ಏ ಏನು ಮಾಡತ್ತಂದರೆ ಒಂದು ಮಾನಿಟರಿ ಪಾಲಿಸಿನ ಜಾರಿಗೆ ತರತ್ತೆ ಸೊ ಈ ಒಂದು ಪಾಲಿಸಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಎಲ್ಲ ಪ್ರೈವೇಟ್ ಬ್ಯಾಂಕ್ಸು ಫಾಲೋ ಮಾಡಬೇಕು ಓಕೆನಾ ಟುಡೇ ವಿ ಹ್ಯಾವ್ ಸ್ಟೇಟ್ ಬ್ಯಾಂಕ್ ಗ್ರೂಪ್ ಟ್ವೆಂಟಿ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಟ್ವೆಂಟಿ ಒನ್ ಪ್ರೈವೇಟ್ ಬ್ಯಾಂಕ್ಸ್ ಆ್ಯಂಡ್ ನೈನ್ಟೀನ್ ಫಾರಿನ್ ಬ್ಯಾಂಕ್ಸ್ ಸೊ ಈಗ ಪ್ರೆಸೆಂಟಾಗಿ ನಮಗೆ ಎಷ್ಟು ಬ್ಯಾ ಎಷ್ಟು ಬ್ಯಾಂಕ್ಸ್ ಇದೆ ಟ್ವೆಂಟಿ ನ್ಯಾಷನಲ್ ಬ್ಯಾಂಕ್ಸ್ ಇದೆ ನ್ಯಾಷನಲೈಸ್ಡ್ಡು ಇಡೀ ನೇಷನಲ್ಲೂ ಆ ಬ್ಯಾಂಕ್ ಬಗ್ಗೆ ಗೊತ್ತಿರುತ್ತೆ ಟ್ವೆಂಟಿ ಒನ್ ಪ್ರೈವೇಟ್ ಬ್ಯಾಂಕ್ಸ್ ಇದೆ ಓಕೆನಾ ಪ್ರೈವೇಟ್ ಬ್ಯಾಂಕ್ಸ್ ಅಂದರೆ ಆಕ್ಸಿಸ್ ಬ್ಯಾಂಕು ಆ ಥರದ್ದೆಲ್ಲ ಪ್ರೈವೇಟ್ ಬ್ಯಾಂಕ್ಸ್ ಅಂತ ಹೇಳ್ಬೋದು ನೈನ್ಟೀನ್ ಫಾರಿನ್ ಬ್ಯಾಂಕ್ಸ್ ನೈನ್ಟೀನ್ ಫಾರಿನ್ ಬ್ಯಾಂಕ್ಸ್ ಅಂದರೆ ಆ ಒಂದು ಬ್ಯಾಂಕು ಇಡೀ ವರ್ಲ್ಡಲ್ಲೇ ಗೊತ್ತಿರುತ್ತೆ ಫಾರಿನ್ ಅಂದರೆ ಇಡೀ ವರ್ಲ್ಡ್ ಓಕೆನಾ ದ ನೆಟ್ವರ್ಕ್ ಆಫ್ ಬ್ಯಾಂಕ್ಸ್ ಕನ್ಸಿಸ್ಟ್ ಆಫ್ ಏಟ್ ತೌಸಂಡ್ ಬ್ಯಾಂಕ್ ಬ್ರ್ಯಾಂಚಸ್ ಒಂದು ನೆಟ್ವರ್ಕ್ ಬ್ಯಾಂಕಲ್ಲಿ ಸುಮಾರು ಏಟ್ ಎಂಟು ಸಾವಿರ ಬ್ಯಾಂಕ್ ಬ್ರಾಂಚಸ್ ಇರುತ್ತೆ

ರೀಸೆಂಟಾಗಿ ಪೋಸ್ಟ್ ಆಫೀಸ್ನೂ ಕೂಡ ಬ್ಯಾಂಕಿಂಗ್ ಇಂಡಸ್ಟ್ರೀಲಿ ಇನ್ವಾಲ್ವ್ ಇನ್ವಾಲ್ವ್ಮೆಂಟ್ ಮಾಡಿಸಿದ್ದಾರೆ ದ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಸ್ ಪ್ಲಾನಿಂಗ್ ಟು ಸ್ಟಾರ್ಟ್ ಅ ಬ್ಯಾಂಕ್ ಟು ಬಿ ಟೆಂಟೆ ಟೆನಿಟಿವ್ಲಿ ಕಾಲ್ಡ್ ದ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಪೋಸ್ಟ್ ಆಫೀಸ್ದು ಪೋಸ್ಟಲ್ ಡಿಪಾರ್ಟ್ಮೆಂಟು ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ತಿಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ವಿತ್ ಅ ನೆಟ್ವರ್ಕ್ ಆಫ್ ಓವರ್ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ ಪೋಸ್ಟ್ ಆಫೀಸರ್ ಸ್ಪ್ರೆಡ್ ಆಲ್ ಓವರ್ ಇಂಡಿಯಾ

ಒಂದು ಒಂದು ಸಪ್ರೇಟ್ ಬ್ಯಾಂಕ್ ಆಗಬೇಕು ಪೋಸ್ಟಲ್ ಬ್ಯಾಂಕು ಸೊ ದ್ಯಾಟ್ ರೂರಲ್ ಏರಿಯಾಸಲ್ಲೆಲ್ಲ ಒಂದು ಸ್ವಲ್ಪ ವ್ಯವಸ್ಥೆ ಆಗಲಿ ಅಂತ ದ ಡಿಪಾರ್ಟ್ಮೆಂಟ್ ಈಸ್ ಆಲ್ರೆಡಿ ಪ್ರೊವೈಡಿಂಗ್ ವೇರಿಯಸ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಕಿಸಾನ್ ವಿಕಾಸ್ ಪಾತ್ರ ಮಂತ್ಲಿ ರೆಕರಿಂಗ್ ಡೆಪಾಸಿಟ್ಸ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪೆನ್ಷನ್ ಪೇಮೆಂಟ್ಸ್ ಮನಿ ಟ್ರಾನ್ಸ್ಫರ್ ಎಕ್ಸೆಟ್ರಾ ಸೊ ರೂರಲ್ ಏರಿಯಾಸು ಮತ್ತು ಸೆಮಿ ಅರ್ಬನ್ ಏರಿಯಾಸ್ನ ಡೆವಲಪ್ ಮಾಡೋಕ್ಕೆ ಈ ಥರ ಪೋಸ್ಟ್ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಟಾರ್ಟ್ ಮಾಡಿ ಅಲ್ಲಿ ಕಿಸಾನ್ ವಿಕಾಸ್ ಪತ್ರ ಅಂದರೆ ಫಾರ್ಮರ್ಸ್ ರಿಗಾರ್ಡೆಡ್ಡು ನ್ಯಾಷನಲ್ ಸೇವಿಂಗ್ಸ್ ಸರ್ವಿಸ್ಸು ಸರ್ಟಿಫಿಕೇಟು ಪೋಸ್ಟ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕು ಸೇವಿಂಗ್ಸ್ ಬ್ಯಾಂಕು ಸೊ ಆ ಥರದ್ದೆಲ್ಲ ರೂರಲ್ ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾಸಲ್ಲೂ ಸಹ ಜಾರಿಗೆ ತಂದಿದ್ದಾರೆ ಸೊ ಇದರಿಂದ ಪೆನ್ಷನ್ ಪೇಮೆಂಟ್ ಆಗಿರ್ಬೋದು ಈ ಥರದ್ದೆಲ್ಲ ಕ್ಲೀನಾಗಿ ನಡೀಲಿ ಅಂತ ಸೊ ಹಲವಾರು ಜನರಿಗೆ ಪೆನ್ಷನ್ ಸಹ ಸರಿಯಾಗಿ ಸಿಗೋಲ್ಲ ಸೊ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗೋಕ್ಕಿಲ್ಲ ಅಂದ್ಕೊಂಡು ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾನ ಜಾರಿಗೆ ತಂದು ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾಸಲ್ಲೂ ಸಹ ಪ್ರಗತಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ

ಸೊ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾನೇ ಬೇರೆ ಆಗಲ್ಲ ಪೋಸ್ಟಲ್ ಡಿಪಾರ್ಟ್ಮೆಂಟೇ ಬೇರೆ ಆಗಲ್ಲ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಂಡರೆ ದ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಇರುತ್ತೆ ಓಕೆನಾ ಸೊ ಈಗ ನಾವು ಬ್ಯಾಂಕ್ಸ್ ಅಂದ್ರೇನು ಬ್ಯಾಂಕ್ಸ್ ಕ್ಯಾರೆಕ್ಟಿಸ್ಟಿಕ್ಸ್ ಏನು ಬ್ಯಾಂಕ್ಸ್ ಫಂಕ್ಷನ್ಸ್ ಏನು ಬ್ಯಾಂಕ್ಸ್ ಟೈಪ್ಸ್ ಏನು ಮತ್ತು ಪೋಸ್ಟ್ ಆಫೀಸ್ದು ಏನು ಕೆಲಸ ಬ್ಯಾಂಕಿಂಗಲ್ಲಿ ಅಂತ ನೋಡಿದ್ವಿ ಸೊ ಈಗ ನಾವು ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಬಗ್ಗೆ ತಿಳಿಯೋಣ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಈಸ್ ಟೈಪ್ ಆಫ್ ಬ್ಯಾಂಕ್ ಈಸ್ ಸ್ಪೆಷಲೈಸ್ಡ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಟಿವಿಟೀಸ್ ಓಕೆನಾ ಸುಮಾರು ಟೈಪ್ಸ್ ಆಫ್ ಬ್ಯಾಂಕ್ ಇದೆ ನೀವು ಟೈಪ್ಸ್ ಆಫ್ ಬ್ಯಾಂಕ್ ಅಂತ ಕೂಡಲೇ ನೀವು ಕೆನರಾ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕು ವಿಜಯ ಬ್ಯಾಂಕು ಆ ಥರ ತಿಳ್ಕೊಂಡ್ಬಿಡಿ ಅದು ಬ್ಯಾಂಕಿಂಗ್ ನೇಮ್ಸ್ ಅದು ನೇಮ್ ಐಡೆಂಟಿಟಿ ಆದವು ಆದರೆ ಬ್ಯಾಂಕ್ಸಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಇದೆ ಓಕೆನಾ ಸೊ ಅದೇನಾದರೂ ನೋಡೋಣ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಆರ್ ಸೆಂಟ್ರಲ್ ಬ್ಯಾಂಕ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಆರ್ ಬಿ ಐ ಕಮರ್ಷಿಯಲ್ ಬ್ಯಾಂಕ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಇಂಡಿಜಿನಿಯಸ್ ಬ್ಯಾಂಕ್ಸ್ ಮನಿ ಲೆಂಡರ್ಸ್ ಆರ್ ಸಾವುಕಾರ್ಸ್ ಕೋಆಪರೇಟಿವ್ ಬ್ಯಾಂಕ್ಸ್ ಎಕ್ಸೆಟ್ರಾ ಓಕೆನಾ ಈ ಟೈಪ್ಸ್ ಆಫ್ ಬ್ಯಾಂಕ್ಸಲ್ಲಿ ನಾವು ಏನು ನೋಡಿದ್ವಿ ಈ ಟೈಪ್ಸ್ ಆಫ್ ಬ್ಯಾಂಕ್ಸಲ್ಲಿ ನಾವು ಏನು ನೋಡಿದ್ವಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಇದೆ ಇದ್ರ ಬಗ್ಗೆ ಏನು ಡೀಟೇಲ್ಡಾಗಿ ಏನು ಎಕ್ಸ್ಪ್ಲೇಷನ್ ಕೊಟ್ಟಿಲ್ಲ ಈ ಹೆಸರನ್ನ ನೆನಪಿಟ್ಕೊಂಡ್ರೆ ಸಾಕು ನೆಕ್ಸ್ಟ್ ನಾವು ಏನು ನೋಡೋಣ ಅಂದರೆ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಸೊ ಬ್ಯಾಂಕ್ಸ್ ನೋಡಿದ್ವಿ ಈಗ ಬ್ಯಾಂಕ್ ಅಕೌಂಟ್ಸ್ ಟು ಟೈಪ್ಸ್ ನೋಡೋಣ ಮೇನ್ ಆಗಿ ನಾಲ್ಕು ಅಕೌಂಟ್ಸ್ ಇರೋದೇ ಇರುತ್ತೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಕರೆಂಟ್ ಅಕೌಂಟ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಆ್ಯಂಡ್ ಟರ್ಮ್ ಡೆಪಾಸಿಟ್ ಅಕೌಂಟ್ ಸೊ ಸೇವಿಂಗ್ಸ್ ಅಕೌಂಟ್ ಫಸ್ಟ್ ಸೇವಿಂಗ್ಸ್ ಅಕೌಂಟ್ನ ನೋಡೋಣ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ದಿಸ್ ಟೈಪ್ ಆಫ್ ಅಕೌಂಟ್ ಇಸ್ ಜನರಲಿ ಓಪನ್ ಇನ್ ಅ ಬ್ಯಾಂಕ್ ಬೈ ಸ್ಯಾಲರಿಡ್ ಪರ್ಸನ್ ಆರ್ ಬೈ ದ ಪರ್ಸನ್ ಹೂ ಹ್ಯಾವ್ ಫಿಕ್ಸ್ಡ್ ರೆ ರೆಗ್ಯುಲರ್ ಇನ್ಕಮ್ ಸೊ ಸೇವಿಂಗ್ಸ್ ಅಕೌಂಟ್ ಅಂದರೆ ತುಂಬ ಕಾಮನ್ ಟೈಪ್ ಆಫ್ ಅಕೌಂಟ್ ಇದು ಕಾಮನ್ ಆಗಿ ಎಲ್ಲರ ಮನೇಲೂ ಇರುತ್ತೆ ಈ ಅಕೌಂಟು ಸೊ ಈ ಅಕೌಂಟ್ ಏನಂದರೆ ಯಾವುದೇ ಒಂದು ವ್ಯಕ್ತಿದು ಫಿಕ್ಸ್ಡ್ ಸ್ಯಾಲರಿ ಬರ್ತಾ ಇದ್ದಿದ್ರೆ ಇದಕ್ಕೆ ಸೇವಿಂಗ್ಸ್ ಅಕೌಂಟ್ ಅಂತ ಕರಿತೀವಿ ದಿಸ್ ಫೆಸಿಲಿಟಿ ಆಲ್ಸೋ ಗಿವೆನ್ ಟು ದ ಸ್ಟೂಡೆಂಟ್ಸ್ ಸೀನಿಯರ್ ಸಿಟಿಸನ್ಸ್ ಪೆನ್ಷನರ್ಸ್ ಎಕ್ಸೆಟ್ರಾ ಸೊ ಸ್ಟೂಡೆಂಟ್ಸಿಗೂ ಕೊಡ್ತಾರೆ ಸೀನಿಯರ್ ಸಿಟಿಸನ್ಸಿಗೂ ಕೊಡ್ತಾರೆ ಪೆನ್ಷನೀರ್ಸಿಗೂ ಕೊಡ್ತಾರೆ ಅಂದರೆ ಪೆನ್ಷನ್ ಪಡೆಯೋರ್ಗು ಕೊಡ್ತಾರೆ ಈ ಒಂದು ಫೆಸಿಲಿಟಿ ಓಕೆನಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಫೆಸಿಲಿಟಿ ಸೇವಿಂಗ್ಸ್ ಅಕೌಂಟ್ ಆರ್ ಓಪನ್ ಓಪನ್ ಟು ಎನ್ಕರೇಜ್ ಪೀಪಲ್ ಟು ಸೇವ್ ಮನಿ ಆ್ಯಂಡ್ ಪೋಲ್ ದರ್ ಸೇವಿಂಗ್ಸ್ ಸೊ ಆ ಸೇವಿಂಗ್ಸ್ ಅಕೌಂಟ್ ಯಾಕಿದೆ ಅಂದರೆ ನೀವು ನಿಮ್ಮ ದುಡ್ಡನ್ನು ಸೇವ್ ಮಾಡಿ ಸುಮ್ಮನೆ ವೇಸ್ಟ್ ಮಾಡಬೇಡಿ ಅಂತ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಆನ್ ದ ನಂಬರ್ ಆ್ಯಂಡ್ ಅಮೌಂಟ್ ಅಮೌಂಟ್ ಆಫ್ ಡೆಪಾಸಿಟ್ಸ್ ಸೊ ಎಷ್ಟು ಇಷ್ಟೇ ದುಡ್ಡನ್ನು ಕೊಡ್ಬೇಕು ನೀವು ಇದರಿಗಿಂತ ಜಾಸ್ತಿ ಕೊಡೋಂಗಿಲ್ಲ ಇಷ್ಟೇ ವಿಡ್ರಾ ಮಾಡಬೇಕು ಆ ಥರದ್ದು ಏನೂ ರಿಸ್ಟ್ರಿಕ್ಷನ್ ಇಲ್ಲ ಈ ಬ್ಯಾಂಕಲ್ಲಿ ದ ಮನಿ ಕ್ಯಾನ್ ಬಿ ವಿಡ್ರಾ ಈದರ್ ಬೈ ಚೆಕ್ ಆರ್ ತ್ರೂ विड्रावल स्लीबल इन डस्पेक्टिव बैंक सो विड्रॉल स्ली अथवा चेक रीतियल नाडन पड़ीबा ओके ना, वो पड़ी ना? Okay, ना? So, ना वो चेक रीतियालाड्रा स्ली रीतियाला क्या रीतियाल पड़ीब नेक्स्ट नोड़ो करें अकौंट करेंट अकौंट इस ओपन बै बिजनेस मैन हू हव लारज् नंबर आफ लारज नंबर आफ् रेगुल ट्रांसाक्षन विंक इट इंक्लूड्स डेपॉजिट विड्रा अंड कॉन्ट्रा ट्रा कॉन्ट्रा ಸೊ ಈ ಒಂದು ಟೈಪ್ ಆಫ್ ಅಕೌಂಟು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸು ಓಪನ್ ಮಾಡ್ತಾರೆ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅವ್ರಿಗೆ ಅಂದರೆ ಲಾರ್ಜ್ ನಂಬರು ಸೊ ಒಂದು ಒಂದು ಸಾವಿರ ಎರಡು ಸಾವಿರ ಆ ಥರದ್ದೆಲ್ಲ ಜಾಸ್ತಿ ಜಾಸ್ತಿ ಅಮೌಂಟಲ್ಲಿ ಒಂದು ಐವತ್ತು ಸಾವಿರ ಒಂದು ಲಕ್ಷ ಆ ಥರದ್ರಲ್ಲಿ ಅವ್ರದ್ದು ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ ಮತ್ತು ರೆಗ್ಯುಲರ್ ಆಗಿ ನಡೆಯುತ್ತೆ ಬಿಸ್ನೆಸ್ ಮ್ಯಾನ್ ಅಂದರೆ ಒಂದು ದಿನ ತಿಂಗ್ಳಿಗೆ ಒಂದು ಸಲ ಒಂದು ಸಲ ಆ ಥರ ಮಾಡಲ್ಲ ಅವ್ರು ಆಲ್ಮೋಸ್ಟ್ ದಿನ ಮಾಡ್ತಾ ಇರ್ತಾನೆ ಈ ಥರದಕ್ಕೆ ಕರೆಂಟ್ ಅಕೌಂಟ್ ಯೂಸ್ ಮಾಡಬೇಕು ಓಕೆನಾ ಇನ್ ಕರೆಂಟ್ ಅಕೌಂಟ್ ಅಮೌಂಟ್ ಕ್ಯಾನ್ ಬಿ ಡೆಪಾಸಿಟೆಡ್ ಆರ್ ವಿಡ್ಡ್ರಾನ್ ಬೈ ಎನಿ ನಂಬರ್ ಆಫ್ ಟೈಮ್ಸ್ ಇನ್ ಡೇ ಸೊ ಸೇವಿಂಗ್ಸ್ ಅಕೌಂಟಲ್ಲಿ ಒಂದು ಸ್ವಲ್ಪ ಲಿಮಿಟ್ ಇಟ್ಟಿರ್ತಾರೆ ಅಂದರೆ ನೀವು ಒಂದು ದಿನಕ್ಕೆ ಇಷ್ಟೇ ಸತಿ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂದರೆ ಸೇವ್ ಮಾಡ್ಬೇಕು ತಾನೇ ದುಡ್ಡನ್ನು ಈ ಥರ ವೇಸ್ಟ್ ಮಾಡೋಕ್ಕಿಲ್ಲ ಅಂತ ಆದರೆ ಕರೆಂಟ್ ಅಕೌಂಟಲ್ಲಿ ಅವ್ರು ಗೊತ್ತಿರತ್ತೆ ಬಿಸ್ನೆಸ್ ಮನ್ನೇ ಬರೋ ಬರೋದು ಅಂತ ಸೊ ಅವರು ಅವರು ಎಷ್ಟಾದರೂ ಯೂಸ್ ಮಾಡಬೇಕಾಗುತ್ತೆ ಒಂದೊಂದು ಒಂದೊಂದ್ಸತಿ ಲಾಸ್ ಆದಾಗ ಒಂದೊಂದು ಸತಿ ಲಾಭ ಆದಾಗ ಅಂತ ಸೊ ಎಷ್ಟು ಆದ್ರೂ ವಿಡ್ರಾ ಮಾಡ್ಬೋದು ಎಷ್ಟು ಸತಿಯಾದರೂ ಡೆಪಾಸಿಟ್ ಮಾಡ್ಬೋದು ಜನ್ರಲ್ಲಿ ಬ್ಯಾಂಕ್ಸ್ ಡೋ ನಾಟ್ ಗಿವ್ ಎನಿ ಇಂಟ್ರೆಸ್ಟ್ ಆನ್ ದೀಸ್ ಡೆಪಾಸಿಟ್ಸ್ ಬಟ್ ಕಲೆಕ್ಟ್ ಸರ್ವಿಸ್ ಚಾರ್ಜಸ್ ಆರ್ ಬ್ಯಾಂಕ್ ಚಾರ್ಜಸ್ ಒಂದು ಅಕೌಂಟ್ ಸೊ ಬ್ಯಾಂಕ್ಸು ಇಂಟ್ರೆಸ್ಟ್ ಕೊಡೋಲ್ಲ ಯಾಕೆ ಕೊಡೋಲ್ಲ ಅಂದರೆ ಬಿಸ್ನೆಸ್ ಮೆನು ಜಾಸ್ತಿ ದುಡ್ಡು ಇಟ್ಟು ಇಟ್ಟಿರ್ತಾ ಇರ್ತಾನೆ ಬ್ಯಾಂಕ್ ಅಕೌಂಟಲ್ಲಿ ಸೊ ಅದಕ್ಕೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಸೊ ಅಷ್ಟೆಲ್ಲ ಇಂಟ್ರೆಸ್ಟು ಅಥವಾ ಒಂದೊಂದು ಸರ್ತಿ ದುಡ್ಡೇ ಇರಲ್ಲ ಆ ಬ್ಯಾಂಕ್ ಅಕೌಂಟಲ್ಲಿ ಲಾಸ್ ಆದಾಗ ಸೊ ಅದಕ್ಕೆಲ್ಲ ಇಂಟ್ರೆಸ್ಟ್ ಕೊಡೋಕ್ಕಾಗಲ್ಲ ಯಾಕಂದ್ರೆ ಫಿಕ್ಸ್ಡ್ ಅಮೌಂಟ್ ಇಲ್ಲ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಥರ ಸೊ ಅಲ್ಲಿ ಇಂಟ್ರೆಸ್ಟ್ ಇರಲ್ಲ ಬಟ್ ಬ್ಯಾಂಕಿಂಗ್ ಚಾರ್ಜಸ್ನ ತೊಗೊಂತಾರೆ ಇಷ್ಟು ದಿನ ನೀವು ಇದರಲ್ಲಿ ಇಟ್ಟಿದ್ದೀರಿ ಸೊ ಅದರಿಂದ ನೀವು ನಮಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನ ಕೊಡಬೇಕಾಗುತ್ತಂತ ಬ್ಯಾಂಕಿಂಗ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಸೊ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂದರೆ ಏನಂತ ನೋಡೋಣ ದೀಸ್ ಡೆಪಾಸಿಟ್ ಅಕೌಂಟ್ಸ್ ಆರ್ ಜನ್ರಲಿ ಓಪನ್ ಫಾರ್ ಅ ಪರ್ಪಸ್ ಟು ಬಿ ಸೇವ್ಡ್ ಫಾರ್ ಅ ಫ್ಯೂಚರ್ ಡೇಟ್ ಫಾರ್ ಫ್ಯೂಚರ್ ರಿಕ್ವೈರ್ಮೆಂಟ್ಸ್ ಡೆಪಾಸಿಟ್ಸ್ ಆರ್ ಮೇ ಮೇಡ್ ರೆಗ್ಯುಲರ್ಲಿ ಆನ್ ಮಂತ್ಲಿ ಬೇಸಿಸ್ ಫಾರ್ ಪರ್ಪಸ್ ಆಫ್ ವೆಡ್ಡಿಂಗ್ ಇನ್ಸ್ಪೆನ್ಸಸ್ ಆಫ್ ಚೈಲ್ಡ್ ಟು ಬೈ ಕಾಸ್ಟ್ಲಿ ಐಟಮ್ಸ್ ಲೈಕ್ ಲ್ಯಾಂಡ್ ಕಾರ್ ಎಕ್ಸೆಟ್ರಾ ಸೊ ನಾವು ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂದರೆ ನಾವು ಒಂದು ಸ್ವಲ್ಪ ಡೆಪಾಸಿಟ್ ಮಾಡಾದಮೇಲೆ ನಾವು ಅದನ್ನು ವಿಡ್ರಾ ಮಾಡೋಕ್ಕಾಗಲ್ಲ ಒಂದು ಸರ್ಟನ್ ಅಮೌಂಟ್ ಪೀರಿಯಡ್ ಆಫ್ ಟೈಮ್ ತನಕ ಅಂದರೆ ಅದನ್ನು ಆಗಿ ಫ್ಯೂಚರ್ ಫ್ಯೂಚರ್ಗೋಸ್ಕರ ಸೇವ್ ಮಾಡಿರ್ತಾ ಇರ್ತಾರೆ ಸೊ ಬ ಬೈ ಚಾನ್ಸ್ ನಮ್ಗೆ ಅದನ್ನು ವಿದ್ರಾ ಮಾಡ್ಬೇಕಂದ್ರು ಮಾಡೋಕ್ಕಾಗಲ್ಲ ಆ ಒಂದು ಪರ್ಟಿಕ್ಯುಲರ್ ಡೇಟ್ ತನಕ ಆಫ್ಟರ್ ದ ಪೀರಿಯಡ್ ಇಸ್ ಓವರ್ ದ ಟೋಟಲ್ ಅಮೌಂಟ್ ಈಸ್ ರೀಪೇಯಡ್ ವಿತ್ ಇಂಟ್ರೆಸ್ಟ್ ಸೊ ಆ ಒಂದು ಪೀರಿಯಡ್ ಆದಮೇಲೆ ಆ ಜ ಆ ಒಂದು ವ್ಯಕ್ತಿ ಹೋಗ್ಬಿಟ್ಟಲ್ಲಿ అని ధుడ్న వాడు మే అు దినద ఇంట్రెస్టూ అం సిగత్ ఓకేనా సో ఇదొంత ఒళ్ విషయ టర్మ్ డెపాసిట్ అకౌంట్ దిస్ టైప్ ఆఫ్ అకౌంట్ ఈస్ ఓపన్ ఫార్ అ ఫిక్స్ పీరియడ్ బై డెపజిటింగ్ అ పర్టిక్యులర్ సమ్ ఆఫ్ అమౌంట్ సమ్ ఆఫ్ మనీ ద టర్మ్ ఆఫ్ ద డెపసిట్ మే బీ అ మంత్ సిక్స్ మంత్స్ వన్ ఇయర్ ఫైవ్ ఇయర్స్ ఆర్ టెన్ ఇయర్స్ సో ఈ వేందు టైప్ ఆఫ్ అమౌంటు ఒక ఫిక్స్డ్ డెపట్ ఫిక్స్డ్ డెపన్ ఆగ్తే ఇక ప్రతి ఒం పీరియడ్ ఆఫ్ టైమీ ಸೊ ಅದು ದಿನ ಆಗಿರ್ಬೋದು ಅಥವಾ ಒಂದು ಮಂತ್ ಆಗಿರ್ಬೋದು ಸೊ ಪ್ರತಿ ತಿಂಗಳು ಅವನಷ್ಟು ಡೆಪಾಸಿಟ್ನ ಕೊಟ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ನೋಡಿ ದ ಡೆಪಾಸಿಟ್ ಅಮೌಂಟ್ ಕೆನಾಟ್ ಬಿ ವಿತ್ಡ್ರಾನ್ ಬಿಫೋರ್ ದ ಎಕ್ಸ್ಪೈರಿ ಆಫ್ ದ ಟರ್ಮ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಮೋರ್ ಡಿಪೆಂಡಿಂಗ್ ಅಪಾನ್ ದ ಟರ್ಮ್ ಇನ್ ದ ಡೆಪಾಸಿಟ್ ಅಕೌಂಟ್ ಸೊ ಏನು ಕೊಟ್ಟಿದ್ದಾರೆ ಅಂದರೆ ನಾವು ಒಂದು ಡೆಪ ಟರ್ಮ್ ಡೆಪಾಸಿಟ್ ಅಕೌಂಟ್ನ ಕೊಟ್ಟರೆ ಮಾಡಿದರೆ ಸೊ ಅದರಲ್ಲಿ ನಾವು ಒಂದು ಒಂದು ಪೀರಿಯಡ್ ಆಫ್ ಟೈಮ್ ಆದ ಕೂಡಲೇ ಇಷ್ಟು ಡೆಪಾಸಿಟ್ ಮಾಡಲೇಬೇಕು ಓಕೆನಾ ಅದು ನಾವು ಪೀರಿಯಡ್ ಆಫ್ ಟೈಮ್ ನಾವೇ ಚೂಸ್ ಮಾಡ್ಬೋದು ಒನ್ ಮಂತ್ ಆಗಿರ್ಬೋದು ಟೆನ್ ಇಯರ್ಸ್ ಆಗಿರ್ಬೋದು ಫೈವ್ ಇಯರ್ಸ್ ಆಗಿರ್ಬೋದು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಸೊ ಇಷ್ಟು ಇಷ್ಟು ಒಂದು ಟೈಮ್ ಆ ಟೈಮ್ ಟೈಮ್ ಮೇಲೆ ಹೋಗುತ್ತೆ ಎಷ್ಟು ದುಡ್ಡಿದೆ ಆ ಅಕೌಂಟಲ್ಲಿ ಅನ್ನೋದ್ರ ಮೇಲೆ ಹೋಗೋಲ್ಲ ಇಂಟ್ರೆಸ್ಟ್ ಕೊಡುವಾಗ ಎಷ್ಟು ಟೈಮು ಒಂದು ವರ್ಷ ಇಟ್ಟಿದ್ರೆ ಕಮ್ಮಿ ಇಂಟ್ರೆಸ್ಟು ಟೆನ್ ವರ್ಷ ಟೆನ್ ಇಯರ್ಸ್ ಇಟ್ಟಿದ್ರೆ ಜಾಸ್ತಿ ಇಂಟ್ರೆಸ್ಟ್ ಓಕೆನಾ ಹತ್ತು ವರ್ಷ ಇಟ್ಟಿದ್ರೆ ಜಾಸ್ತಿ ಇಂಟ್ರೆಸ್ಟು ಸೊ ಈ ಥರ ಎಷ್ಟು ದುಡ್ಡಿದೆ ಅಂತ ನೋಡಲ್ಲ ಓಕೆನಾ ಟರ್ಮ್ ಡೆಪಾಸಿಟ್ ಅಕೌಂಟಲ್ಲಿ ಸೊ ನಾನು ನಾವೇನು ನೋಡಿದ್ವಿ ಸೇವಿಂಗ್ಸ್ ಅಕೌಂಟು ಕೊನೆಗೆ ಕರೆಂಟ್ ಅಕೌಂಟು ಆಮೇಲೆ ರೆಕರಿಂಗ್ ಡೆಪಾಸಿಟ್ ಅಕೌಂಟು a uh, lastly term deposit account okay na so the procedure to open a bank account so bank account bage you iga bank account to open madodhege bank adu namu gotirbeku tane today banks have emerged as an, as an important financial institution banks provide a safe environment and help to uh, help to manage financial transactions so banks who, financial transactions are safe ag help to avail professional banking service

ಸೊ ಫಸ್ಟ್ ನಾವು ಓಪನ್ ಮಾಡೋಕ್ಕಿಂತ ಮೊದಲು ನಾವು ಯಾವ ಟೈಪ್ ಆಫ್ ಅಕೌಂಟ್ನ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡಿರಬೇಕು ಸೇವಿಂಗ್ಸ್ ಅಕೌಂಟ ರೆಕರಿಂಗ್ ಅಕೌಂಟ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟಾ ಅಥವಾ ಯಾವುದಾದ್ರೂ ಒಂದು ಟೈಪ್ ಅಕೌಂಟ್ನ ಡಿಸೈಡ್ ಮಾಡಿರಬೇಕು ದೇರ್ ಆರ್ ಸೆವೆರಲ್ ಟೈಪ್ಸ್ ಆಫ್ ಅಕೌಂಟ್ಸ್ ಎಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಕರೆಂಟ್ ಕರೆಂಟ್ ಅಕೌಂಟ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಆರ್ ಅಂಡ್ ಫಿಕ್ಸ್ಡ್ ಡೆಪಾಸಿಟ್ ಆರ್ ಟರ್ಮ್ ಡೆಪಾಸಿಟ್ ಅಕೌಂಟ್ ಸೊ ಈ ನಾಲ್ಕು ಟೈಪ್ ಈ ನಾಲ್ಕು ಟೈಪ್ ಅಕೌಂಟಲ್ಲಿ ನಾವು ಯಾವುದಾದ್ರು ಒಂದು ಟೈಪ್ ಆಫ್ ಅಕೌಂಟ್ನ ಸೆಲೆಕ್ಟ್ ಮಾಡಬೇಕು ಡಿಸೈಡ್ ಮಾಡಬೇಕು ಓಕೆನಾ ಅಪ್ರೋಚ್ ದ ಬ್ಯಾಂಕ್ ಆಫ್ ಯೋರ್ ಚಾಯ್ಸ್ ಆ್ಯಂಡ್ ಮೀಡಿಯಟ್ಸ್ ಆಫೀಸ್ ಸೊ ವೆನ್ ಒನ್ಸ್ ಯು ಹ್ಯಾವ್ ಡಿಸೈಡೆಡ್ ಟು ಓಪನ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ಅಕೌಂಟ್ ಅಪ್ರೋಚ್ ದ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಇನ್ಫಾರ್ಮ್ ಹಿಮ್ ಅಬೌಟ್ ಯೋರ್ ವಿಶ್ ಟು ಓಪನ್ ಅಕೌಂಟ್ ದ ಬ್ಯಾಂಕ್ ಆಫೀಸರ್ ವಿಲ್ ಯು ಗಿವ್ ದ ರಿಕ್ವೈರ್ಡ್ ಫಾರ್ಮ್ಸ್ ಆ್ಯಂಡ್ ಟ್ರಾನ್ಸಾಕ್ಷನ್ಸ್ ಇನ್ಸ್ಟ್ರಕ್ಷನ್ಸ್ ಇನ್ಸ್ಟ್ರಕ್ಷನ್ಸ್ ಓಕೆನಾ ಸೊ ನಾವು ಬ್ಯಾಂಕ್ ಅಕೌಂಟ್ ಯಾವ್ದು ಓಪನ್ ಮಾಡ್ಬೇಕಂತ ಗೊತ್ತಿದೆ ನಮಗೆ ಸೊ ಈಗ ನಾವು ಯಾವ ಯಾವುದಾದ್ರು ಒಂದು ಬ್ಯಾಂಕಿಗೆ ಹೋಗ್ಬೇಕು ಯಾವುದು ಅಂದರೆ ವಿಜಯ ಬ್ಯಾಂಕಿಗೆ ಹೋಗಬೇಕು ಅಥವಾ ಹೆಚ್ ಡಿ ಎಫ್ ಸಿ ಬ್ಯಾಂಕಿಗೆ ಹೋಗಬೇಕು ಆ ಥರ ಆ ಥರದ ಬ್ಯಾಂಕ್ಸಿಗೆ ಓಕೆನಾ ಯಾವುದಾದ್ರೂ ಬ್ಯಾಂಕ್ಸಿಗೆ ಹೋಗ್ಬೇಕು ನಾವು ಅಂದರೆ ನೇಮ್ ಐಡೆಂಟಿಟಿ ಇರುವಂಥ ಬ್ಯಾಂಕು ಸೊ ಅಲ್ಲಿ ಹೋಗಿಬಿಟ್ಟು ಅಲ್ಲಿನ ಒಂದು ಆಫೀಸ್ಗೆ ಹೋಗಿ ನಾವು ಹೇಳಬೇಕು ನನಗೆ ಈ ಥರ ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬೇಕು ಅಂತ ಆಗ ಅಲ್ಲಿರೋ ಒಂದು ಆಫೀಸರು ನಮಗೆ ಫಾರ್ಮ್ಸು ಅಂತಾರೆ ಡೀಟೇಲ್ಸ್ ಎಲ್ಲ ಅಪ್ ಮಾಡೋಕ್ಕೆ ಫಾರ್ಮ್ಸ್ನ ಕೊಡ್ತಾರೆ ಓಕೆನಾ ಫಿಲ್ ಅಪ್ ದ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಫಾರ್ಮ್ ಆರ್ ಪ್ರಪೋಸಲ್ ಫಾರ್ಮ್ ಸೊ ಆ ಒಂದು ಫಾರ್ಮಿಗೆ ಏನಂತ ಕರಿತೀವಿ ಪ್ರಪೋಸಲ್ ಫಾರ್ಮ್ ಅಥವಾ ಬ್ಯಾಂಕ್ ಅಕೌಂಟ್ ಫಾರ್ಮ್ ಅಂತ ಕರಿತೀವಿ ಫಿಲ್ ಅಪ್ ದಿಸ್ ಫಾರ್ಮ್ ಇನ್ ಆಲ್ ದ ರಿಸ್ ಇನ್ ಆಲ್ ರೆಸ್ಪೆಕ್ಟ್ಸ್ ಸಚ್ ಆಸ್ ಯುವರ್ ನೇಮ್ ಅಡ್ರೆಸ್ ಆಕ್ಯುಪೇಷನ್ ಆ್ಯಂಡ್ ಅದರ್ ಡೀಟೇಲ್ಸ್ ಇನ್ ದ ಸ್ಪೇಸಸ್ ಪ್ರೊವೈಡೆಡ್ ಸೊ ಈ ಒಂದು ಬ್ಯಾಂಕ್ ಅಕೌಂಟಲ್ಲಿ ನಾವು ನಮ್ಮ ಹೆಸರು ನಮ್ಮ ವಿಳಾಸ ನಮ್ಮ ಆಕ್ಯುಪೇಷನ್ ನಮ್ಮ ಕೆಲಸ ಮತ್ತು ಸುಮಾರು ಡೀಟೇಲ್ಸ್ ಇರುತ್ತೆ ಅದನ್ನೆಲ್ಲ ನಾವು ಕ್ಲೀನಾಗಿ ಫಿಲ್ ಮಾಡಬೇಕು ಮೇಕ್ ಟು ಆರ್ ತ್ರೀ ಸ್ಪೆಸಿಮೆನ್ ಸಿಗ್ನೇಚರ್ಸ್ ಆನ್ ದ ಸ್ಪೆಸಿಮೆನ್ ಸಿಗ್ನೇಚರ್ ಕಾರ್ಡ್ ಸೊ ನಮ್ಮ ಸಿಗ್ನೇಚರ್ನ ಮಾಡಬೇಕು ನಾವು ದಿಸ್ ಸಿಗ್ನೇಚರ್ ಶುಡ್ ಬಿ ನಾಟ್ ಬಿ ಚೇಂಜ್ಡ್ ಸೊ ಈ ಒಂದು ಸಿಗ್ನೇಚರು ಯಾವತ್ತೂ ಚೇಂಜ್ ಆಗೋಕ್ಕಿಲ್ಲ ಇಫ್ ದ ಅಕೌಂಟ್ ಈಸ್ ಇಸ್ ಟು ಬಿ ಓಪನ್ಡ್ ಇನ್ ಜಾಯಿಂಟ್ ನೇಮ್ಸ್ ದೆನ್ ದ ಫಾರ್ಮ್ ಮಸ್ಟ್ ಬಿ ಸೈನ್ಡ್ ಜಾಯಿಂಟ್ಲಿ ಆ್ಯಂಡ್ ಸ್ಪೆಸಿಮೆನ್ ಸಿಗ್ನೇಚರ್ ಶುಡ್ ಬಿ ಗಿವನ್ ಇನ್ ಸಪ್ರೇಟ್ ಸ್ಪೆಸಿಮೆನ್ ಸಿಗ್ನೇಚರ್ ಕಾರ್ಡ್ ಸೊ ಯಾವ ಈಗ ಒಂದು ವೇಳೆ ಅಕೌಂಟ್ನ ಜಾಯಿಂಟ್ ನೇಮ್ಸ್ ಅಂದರೆ ಎರಡು ಮೂರು ಜನ ಅದನ್ನು ಯೂಸ್ ಮಾಡ್ಬೋದು ಅನ್ನೋ ಥರ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಆ ಆ ಜನರದ್ದು ಎಲ್ಲ ಜನರದ್ದು ನಾವು ಸಿಗ್ನೇಚರು ಮತ್ತು ಹೆಸರನ್ನು ಕೊಟ್ಟಿರಬೇಕು ನವಡ್ ಇಸ್ ಬ್ಯಾಂಕ್ಸ್ ನೌ ಡೇಸ್ ದ ಬ್ಯಾಂಕ್ಸ್ ಇನ್ಸಿಸ್ಟ್ ಆನ್ ಸಬ್ಮಿಟಿಂಗ್ ದ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ಫಾರ್ ದ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್ ಸಬ್ಮಿಟ್ ನಮ್ಗೆ ಸೊ ನಾವು ಈ ಈ ಹಿಂದಿನ ಕಾಲದಲ್ಲಿ ನಾವು ಅವರು ಪಾಸ್ಪೋರ್ಟ್ ಸೈಜ್ ಫೋಟೋನು ಕೇಳ್ತಾರೆ ಸೊ ನಾವು ಅದನ್ನು ಕೊಡಬೇಕು ಯು ದ ರೆಫರೆನ್ಸ್ ಫಾರ್ ಓಪನಿಂಗ್ ಯುವರ್ ಬ್ಯಾಂಕ್ ಅಕೌಂಟ್ ಸೊ ಈ ರೆಫರೆನ್ಸ್ ಅಂದ್ರೆ ಏನು ಬ್ಯಾಂಕ್ಸ್ ನಾರ್ಮಲಿ ರಿಕ್ವೈರ್ ರೆಫರೆನ್ಸ್ ಆರ್ ಇಂ ಇಂಟ್ರೊಡಕ್ಷನ್ ಆಫ್ ದ ಪ್ರಾಸ್ಪೆಕ್ಟಿವ್ ಹೋಲ್ಡರ್ ಅಕೌಂಟ್ ಬೈ

ಈ ಒಂದು ರೆಫ್ರೆನ್ಸು ಯಾಕೆ ಬೇಕಾಗತ್ತಂದರೆ ಬ್ಯಾಂಕನ್ನು ಸೇಫ್ ಗಾರ್ಡ್ ಮಾಡೋಕ್ಕೆ ಫ್ರಾಡ್ಸ್ನ ಫೇಕ್ ಟ್ರಾನ್ಸಾಕ್ಷನ್ಸಿಂದ ಬ್ಯಾಂಕನ್ನು ಸೇವ್ ಮಾಡೋಕ್ಕೆ ಬೇಕಾಗುತ್ತೆ ಈ ರೆಫರೆನ್ಸು ಸಬ್ಮಿಟ್ ದ ಬ್ಯಾಂಕ್ ಅಕೌಂಟ್ ಫಾರ್ಮ್ ಫುಲ್ಲಿ ಫಾ ಇನ್ ಸೊ ನಾವು ಆಮೇಲೆ ಬ್ಯಾಂಕ್ ಅಕೌಂಟ್ ಫಾರ್ಮ್ನ ಕ್ಲೀನಾಗಿ ಫಿಲ್ ಮಾಡಿ ಫುಲ್ಲಾಗಿ ಫಿಲ್ ಆಗಿರಬೇಕು ಅದನ್ನು ಸಬ್ಮಿಟ್ ಮಾಡಬೇಕು ಆಲ್ ರೆಸ್ಪೆಕ್ಟ್ಸ್ ಆ್ಯಂಡ್ ಅಲಾಂಗ್ ವಿತ್ ಅಲಾಂಗ್ ವಿತ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ದಟ್ ಈಸ್ ಅಡ್ರೆಸ್ ಪ್ರೂಫ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಫೋಟೋಗ್ರಾಫ್ ಎಕ್ಸೆಟ್ರಾ ಸೊ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಆಧಾರ್ ಕಾರ್ಡು ಏನೇನು ನೆಸಸರಿ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕು ದ ಆಫೀಸರ್ ವಿಲ್ ವೆರಿಫೈ ಆಲ್ ದ ಪರ್ಟಿಕ್ಯುಲರ್ ಸಬ್ಮಿಟೆಡ್ ಸೊ ಆಫೀಸರಾಗ ಕ್ಲೀನಾಗಿ ವೆರಿಫೈ ಮಾಡ್ತಾನೆ ಎಲ್ಲ ಬರ್ಕೊಟ್ಟಿದೆಯಾ ಇಲ್ವಾ ಅಂತ ಈ ಚೆಕ್ಸ್ ವೆದರ್ ದ ಫಾರ್ಮ್ ಇಸ್ ಫಿಲ್ಡ್ ಕಂಪ್ಲೀಟ್ಲಿ ಇನ್ ಆಲ್ ದ ರೆಸ್ಪೆಕ್ಟ್ಸ್ ಆ್ಯಂಡ್ ದ ಅದರ್ ಡಾಕ್ಯುಮೆಂಟ್ಸ್ ಇಫ್ ಯು ಸ್ಯಾಟಿಸ್ಫೈಡ್ ದೆನ್ ಹಿ ಕ್ಲಿಯರ್ಸ್ ದ ಪ್ರೊಪೋಸಲ್ ಫಾರ್ಮ್ ಸೊ ಈ ಥರ ಎಲ್ಲ ಚೆಕ್ ಮಾಡಿ ಅವನು ತೃಪ್ತನಾಗಿದ್ದರೆ ಓಕೆ ಸರಿಯಾಗಿದೆ ಅಂತ ಹೇಳಿದ್ರೆ ಅವನು ಪ್ರಪೋಸಲ್ ಫಾರ್ಮ್ನ ಕ್ಲಿಯರ್ ಮಾಡ್ತಾನೆ ಓಕೆ ಅಂತ

ಹೊಸ ಬುಕ್ಸ್ನ ನಮ್ಗೆ ಕೊಡ್ತಾರೆ ಇನ್ ಕೇಸ್ ಆಫ್ ಟರ್ಮ್ ಡೆಪಾಸಿಟ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಫಿಕ್ಸ್ಡ್ ಡೆಪಾಸಿಟ್ ರಿಸಿಪ್ಟ್ ಇಸ್ ಇಶ್ಯೂಡ್ ಸೊ ನಾವು ಟರ್ಮ್ ಡೆಪಾಸಿಟ್ ಅಕೌಂಟ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ನ ಮಾಡಿ ಸ್ಟಾರ್ಟ್ ಮಾಡಿದರೆ ಫಿಕ್ಸ್ಡ್ ಡೆಪಾಸಿಟ್ ರಿಸಿಪ್ಟ್ ರಿಸಿಪ್ಟನ್ನು ಕೊಟ್ಟಿರ್ತಾರೆ ಓಕೆ ಇದು ಈ ಒಂದು ಅಕೌಂಟಲ್ಲಿ ಈ ಡೆಪಾಸಿಟ್ನ ಮಾಡಾಗಿದೆ ಅಂತ ಇನ್ ಕೇಸ್ ಆಫ್ ಕರೆಂಟ್ ಅಕೌಂಟ್ ಪೇ ಸ್ಲಿ ಪೇ ಇನ್ ಸ್ಲಿಪ್ ಬುಕ್ ಬುಕ್ ಆ್ಯಂಡ್ ಚೆಕ್ ಬುಕ್ಸ್ ಆರ್ ಇಶುಡ್ ಓಕೆನಾ ಚೆಕ್ ಬುಕ್ಸ್ನ ಕೊಡ್ತಾರೆ ಯಾವ ಕೇಸಲ್ಲಿ ಕರೆಂಟ್ ಅಕೌಂಟಲ್ಲಿ ఫార్ రికరింగ్ డెపసిట్ అకౌంట్ పాస్బుక్ అండ్ పే ఇన్ స్లిప్ బుక్ ఆర్ ఇష్యూడ్ సో రికరింగ్ రెకరింగ్ డెపజిట్ అకౌంటే పాస్బుక్ ಮತ್ತೆ పే పే ఇన్ స్లిప్ బుక్ నా ఇష్యూ కొడతారు నమకి ఓకేనా సో ఇష్టూ ఇష్టూ మెయిన్ సెవెన్ మెయిన్ స్టెప్స్ అదు ఫస్ట్ నేను బ్యాంకి హో ఫస్ట్ నౌ నా యైప్ బ్యాంక్ చూస్ మాంత ఆమె బ్యాంకి హోక ఆమె ఫార్మ్ ఫిల్ రిఫరెన్స్ ఆమె రెఫరెన్స్ కొడకూ సబ్మిట్ సబమిట్ ఫారం ఫార్మ్ ఆమె ఆఫీసర్ నోడ్తారు ఆమె ఇనిషియల్ డెపాసిట్ ఫిక్స్డ్ డెపట్ కొడుకు ಸೊ ಇದಾದಮೇಲೆ ಓಕೆ ಬ್ಯಾಂಕ್ಸ್ನ ನಾವು ಮಾಡಬೇಕು ಇದರಿಂದ ನಮಗೇನು ಅಡ್ವಾಂಟೇಜು ಬ್ಯಾಂಕ್ಸ್ ಫೆಸಲಿಟೇ ಬ್ಯಾಂಕ್ ಅಕೌಂಟ್ ಅ ಸೇಫ್ ಕಸ್ಟಡಿ ಆಫ್ ಮನಿ ಇದರಿಂದ ನಮ್ಮ ದುಡ್ಡು ಸೇಫ್ ಆಗಿರುತ್ತೆ ಬ್ಯಾಂಕ್ ಅಕೌಂಟ್ಸ್ ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ಸು ವ್ಯವಹಾರ ಮಾಡೋಕ್ಕೆ ಪೇಮೆಂಟ್ ಮಾಡೋಕ್ಕೆ ಎಲ್ಲ ಹೆಲ್ಪ್ ಮಾಡುತ್ತೆ ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಕಲೆಕ್ಷನ್ ಆಫ್ ಮನಿ ಬ್ಯಾಂಕ್ ಅಕೌಂಟ್ಸು ದುಡ್ಡನ್ನು ಕಲೆಕ್ಟ್ ಮಾಡುತ್ತೆ ಬ್ಯಾಂಕ್ ಅಕೌಂಟ್ಸ್ ಹೋಲ್ಡರ್ ಗೆಟ್ ಅಡ್ವಾನ್ಸಸ್ ಆ್ಯಂಡ್ ಲೋನ್ಸ್ ಬ್ಯಾಂಕ್ ಅಕೌಂಟು ಇದು ಇದ್ದ ಒಂದು ವ್ಯಕ್ತಿಗೇ ಲೋನ್ಸು ಮತ್ತು ಅಡ್ವಾನ್ಸಸ್ ಎಲ್ಲ ಸಿಗೋಕ್ಕಾಗತ್ತೆ ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬ್ಯಾಂಕ್ ಅಕೌಂಟ್ಸು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ನ ಒಂದು ಯಾವುದೇ ಒಂದು ಅಡೆತಡೆ ಇಲ್ಲದೆ ಕ್ಲೀನಾಗಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಗೆಟ್ ಸೇಫ್ ಡೆಪಾಸಿಟ್ ಲಾಕರ್ ಫೆಸಿಲಿಟೀಸ್ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಹೋಲ್ಡರ್ಸಿಗೆ ಸೇಫ್ ಡೆಪಾಸಿಟ್ ಲಾಕರ್ ಫೆಸಿಲಿಟಿನೂ ಸಿಗುತ್ತೆ ನಿಮ್ಗೆ ತಾನೇ ಸೇಫ್ ಡೆಪಾಸಿಟ್ ಲಾಕರ್ ಲಾಕರ್ ಅಂದ್ರೆ ಏನಂತ ಯಾವುದೇ ಒಂದು ಒಡವೆ ಗೋಲ್ಡ್ ಆಗಿರ್ಬೋದು ಅದನ್ನೆಲ್ಲ ಲಾಕರ್ಸಲ್ಲಿ ಹಾಕಿರ್ತಾರೆ ನಾವು ಏನಾದರೂ ಔಟ್ ಆಫ್ ಸ್ಟೇಷನು ಅಥವಾ ಇಲ್ಲೇ ಇದ್ರು ಅವ್ರದ್ದೇ ಒಂದು ಊರಲ್ಲಿ ಇದ್ರು ಅದನ್ನು ಲಾಕರ್ಸಲ್ಲಿ ಇಡಬಹುದು ಓಕೆನಾ ಸೊ ಈ ಒಂದು ಫೆಸಿಲಿಟಿ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸಿಗೆ ಮಾತ್ರ ಸಿಗುತ್ತೆ ನೆಕ್ಸ್ಟ್ ಬ್ಯಾಂಕ್ ಆಪರೇಷನ್ಸ್ ದ ಫಾಲೋಯಿಂಗ್ ಮೇಜರ್ ಆಪರೇಷನ್ಸ್ ಆರ್ ಪ್ರೊವೈಡೆಡ್ ಬೈ ಅ ಬ್ಯಾಂಕರ್ ಪ್ರೊವೈಡ್ಸ್ ಸೇವಿಂಗ್ ಬ್ಯಾಂಕ್ ಸೇವಿಂಗ್ಸ್ ಬ್ಯಾಂಕ್ ಫೆಸಿಲಿಟಿ ಟು ಬಿಲ್ಡ್ ಅಪ್ ಸೇವಿಂಗ್ಸ್ ಸೊ ಆಪರೇಷನ್ಸ್ ಅಂದ್ರೆ ಏನಂದ್ರೆ ಸೊ ಇದರಿಂದ ಲಾಭಗಳು ಏನಂತ ನೋಡಾಯ್ತು ನಾವು ಆದರೆ ಬ್ಯಾಂಕರ್ಸು ಏನೇನು ಕೆಲಸ ಮಾಡ್ತಾರೆ ಅಂತ ನೋಡೋಣ ಸೊ ಇದರಿಂದ ಏನಾಗುತ್ತೆ ಅಂದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ತಾನೇ ಅದರಲ್ಲಿ ನಾವು ನಮ್ಮ ಸೇವಿಂಗ್ಸು ಸೇವಿಂಗ್ಸ್ನ ಹೆಚ್ಚು ಮಾಡ್ತಾ ಹೋಗ್ಬೋದು ಫೋಕಸಸ್ ಆನ್ ಮೊಬೈಲೈಸಿಂಗ್ ಡೆಪಾಸಿಟ್ಸ್ ಆ್ಯಂಡ್ ಲುಕಿಂಗ್ ಫಾರ್ ಲೆಂಡಿಂಗ್ ಸೊ ಬ್ಯಾಂಕರ್ಸ್ ಏನು ಮಾಡ್ತಾರೆ ಎಲ್ಲ ಜನರಿಗೂ ನಮ್ಮ ಬ್ಯಾಂಕ್ ಬಗ್ಗೆ ತಿಳ್ ಗೊತ್ತಾಗಬೇಕು ಮತ್ತು ನಾವು ಲೋನ್ಸ್ನ ಲೆಂಡ್ ಮಾಡ್ತೀವಿ ಅಂತಲೂ ಸಹ ಗೊತ್ತಾಗಬೇಕಂತ ಸೊ ನೀವು ಸುಮಾರು ಸರ್ತಿ ನೋಡಿಬಿಡ್ಬೋದು ನಿಮ್ಮ ತಂದೆ ತಾಯಿಯವ್ರ ಫೋನಿಗೆ ಫೋನ್ ಬರುತ್ತೆ ನಿಮ್ಗೆ ಲೋನ್ ಬೇಕಾ ಅದು ಬೇಕಾ ಅಂತ ಸೊ ಅದು ಈ ಥರನೇ ಮೊಬೈಲೈಸಿಂಗ್ ಮಾಡೋದು ಗೊತ್ತಾ ಗೊತ್ತು ಮಾಡಿಸೋದು ಜನರಿಗೆ ಓಕೆನಾ ನೋ ರಿಸ್ಟ್ರಿಕ್ಷನ್ ಆನ್ ನಂಬರ್ ಆಫ್ ಡೆಪಾಸಿಟ್ಸ್ ನೋ ಡೆಪಾಸಿಟ್ ಲೆಸ್ ದೆನ್ ರುಪೀಸ್ ಟೆನ್ ಆರ್ ಆಕ್ಸೆಪ್ಟೆಡ್ ಬೈ ಬ್ಯಾಂಕರ್ ಸೊ ಈಗ ನಾವು ಡೆಪಾಸಿಟ್ ಮಾಡ್ಬೇಕಂತ ಅಂದು ತಿಳ್ಕೊಳ್ಳಿ ಸೊ ನಾವೀಗ ಹೋಗಬೇಕು ಬ್ಯಾಂಕಿಗೆ ಆದರೆ ಅವರು ನಾವು ಎಷ್ಟು ಸತಿ ಮಾಡಿದ್ರು ಅವ್ರು ತಡೆಯಲ್ಲ ಆದರೆ ನಾವು ಒಂದು ರೂಪಾಯಿ ಡೆಪಾಸಿಟ್ ಮಾಡಬೇಕು ಎರಡು ರೂಪಾಯಿ ಡೆಪಾಸಿಟ್ ಮಾಡಬೇಕಂದ್ರೆ ಆಗಲ್ಲ ಮಿನಿಮಮ್ ಹತ್ತು ರೂಪಾಯಿ ಇರಬೇಕಾ ಡೆಪಾಸಿಟಲ್ಲಿ ಓಕೆನಾ ಆಗ ಮಾತ್ರ ಅವರು ಎಕ್ಸೆಪ್ಟ್ ಮಾಡ್ತಾರೆ ಚೆಕ್ಸ್ ಡ್ರಾಫ್ಟ್ಸ್ ಆ್ಯಂಡ್ ಆರ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಡ್ರಾನ್ ಓನ್ಲಿ ಓನ್ಲಿ ಇನ್ ದ ಫೇವರ್ ಆಫ್ ಬ್ಯಾಂಕ್ ಹೋಲ್ಡರ್ ವಿಲ್ ಬಿ ಎಕ್ಸೆಪ್ಟೆಡ್ ಫಾರ್ ಕಲೆಕ್ಷನ್ ಆ್ಯಂಡ್ ಕ್ರೆಡಿಟಿಂಗ್ ಟು ದ ಕನ್ಸರ್ಂಡ್ ಅಮೌಂಟ್ ಸಚ್ ಚೆಕ್ ಶುಡ್ ಡ್ರಾಫ್ಟ್ ನ ತಗೊಂಡಬೇಕಂದ್ರೆ ನಾವು ನಾವೇ ಹೋಗಬೇಕು ಯಾರ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಇರತ್ತಾನೆ ಅವರೇ ಹೋಗಬೇಕಾತ ಬ್ಯಾಂಕಿಗೆ ಕ್ಯಾಶ್ 캔 ಬಿ ವಿดಡ್ರಾನ್ ತ್ರೂ ಚೆಕ್ಸ್ ಆರ್ ವಿดಡ್ರಾಲ್ ಫಾರ್ಮ್ಸ್ ಇಫ್ ದಿ ವಿดಡ್ರಾಲ್ ಇಸ್ ತ್ರೂ ವಿดಡ್ರಾಲ್ ಸ್ಲಿಪ್ ದೆನ್ ದ ಕನ್ಸರ್ನ್ ಅಕೌಂಟ್ ಹೋಲ್ಡರ್ ಓನ್ಲಿ ಕ್ಯಾನ್ ಡ್ರಾ ದಿ ಮನಿ ಪಾಸ್ಬುಕ್ ಶುಡ್ ಬಿ ಪ್ರೊಡ್ಯೂಸ್ಡ್ ಅಟ್ ದಿ ಟೈಮ್ ಆಫ್ ವಿดಡ್ರಾಲ್ ವಿดಡ್ರಾಲ್ ಕ್ಯಾನ್ ಆಲ್ಸೋ ಬಿ ಡನ್ ತ್ರೂ ಎಟಿಎಂ ಆಟೋಮ್ಯಾಟಿಕ್ ಟೆಲ್ಲರ್ ಮ machine ಆರ್ ಡೆಬಿಟ್ ಕಾರ್ಡ್ಸ್ ಓಕೆನಾ ಸೋ ಏನಾದರೂ ವಿดಡ್ರಾಲ್ ಮಾಡಬೇಕಂದ್ರೆ ಚೆಕ್ ಚೆಕ್ಸ್ ಇಂದ ವಿดಡ್ರಾಲ್ ಮಾಡಬೇಕಂದ್ರೆ ನಾವು ಚೆಕ್ಸ್ ಆ ಒಂದು ಚೆಕನ್ನು ಬ್ಯಾಂಕ್ ಅಕೌಂಟ್ ಟೆಲ್ಲರಿಗೆ ಕೊಡಬೇಕು ಏನೋ ಟೆಲ್ಲರಿಗೆ ಅಂದರೆ ಆ ಒಂದು ಬ್ಯಾಂಕರಿಗೆ ಆಫೀಸರಿಗೆ ಕೊಡಬೇಕು ಆಮೇಲೆ ಅದರ ಜೊತೆ ಪಾಸ್ಬುಕ್ಕನ್ನು ಸಹ ಕೊಡಬೇಕು ಅಂದರೆ ನಮ್ಮ ಐಡೆಂಟಿಟಿನ ವೆರಿಫೈ ಮಾಡೋಕ್ಕೆ ನಾವೇ ಅದು ಯಾರೂ ಫ್ರಾಡ್ ಬಂದಿಲ್ಲ ಅಂತ ಈಗ ಅಥವಾ ಇನ್ನೊಂದು ರೀತಿಯೂ ಇದೆ ನಿಮ್ಗೆ ಗೊತ್ತಿರುತ್ತೆ ಇದು ಎ ಟಿ ಎಮ್ಗೆ ಹೋಗ್ಬಿಟ್ಟು ನಮ್ಮ ಒಂದು ಕಾರ್ಡನ್ನ ಇನ್ಸರ್ಟ್ ಮಾಡಿ ಆಟೋಮೆಟಿಕ್ ಟೆಲ್ಲರ್ ಮಷೀನು ಓಕೆನಾ ಅದ್ರದ್ದು ಅಬ್ರಿವೇಶನ್ನು ಸೊ

ಯಾವುದೇ ಥರದ ಪೇಮೆಂಟ್ಸು ಕೂಡ ಬ್ಯಾಂಕಲ್ಲಿ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡುವಾಗ ಮಾಡ್ಬೋದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಾಗ ಮಾಡ್ಬೋದು ವಾಟರ್ ಬಿಲ್ಸ್ ಪೇ ಮಾಡುವಾಗ ಮಾಡ್ಬೋದು ಎಕ್ಸೆಟ್ರಾ ಓಕೆನಾ ಇಂಟ್ರೆಸ್ಟ್ ಎಟ್ ದ ಪ್ರಿಸ್ಕ್ರೈಬ್ಡ್ ರೇಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ಈಚ್ ಕ್ಯಾಲೆಂಡರ್ ಮಂತ್ ಆನ್ ದ ಮಿನಿಮಮ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟ್ ಕ್ರೆಡಿಟ್ ಆಫ್ ದ ಅಕೌಂಟ್ ಆ್ಯಂಡ್ ಈಸ್ ಕ್ರೆಡಿಟೆಡ್ ಟು ದ ಅಕೌಂಟ್ ಮಂತ್ಲಿ ಕ್ವಾರ್ಟರ್ಲಿ ಹಾಫ್ ಇಯರ್ಲಿ ಆರ್ ಇಯರ್ಲಿ ಜನ್ರಲಿ ಇನ್ ಏಪ್ರಿಲ್ ಆ್ಯಂಡ್ ಏಪ್ರಿಲ್ ಆ್ಯಂಡ್ ಅಕ್ಟೋಬರ್ ಆರ್ ಫೆಬ್ರವರಿ ಆ್ಯಂಡ್ ಜುಲೈ ಓಕೆನಾ ಸೊ ಇದರಲ್ಲಿ ನಮಗೆ ಯಾವುದೇ ಒಂದು ಎಂಪ್ಲಾಯಿ ತನ್ನ ಒಂದು ಸ್ಯಾಲರಿ ಪಡೆಯುವಾಗ ಅಕೌಂಟ್ ರೂಪದಿಂದ ಹೇಗೆ ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ನೋಡುತ್ತೆ ಫಸ್ಟ್ ಬ್ಯಾಂಕರ್ಸು ಆಮೇಲೆ ಅದ್ರ ತಕ್ಕಂತೆ ಒಂದು ಇಂಟ್ರೆಸ್ಟ್ನ ಕೊಡುತ್ತೆ ಇಂಟ್ರೆಸ್ಟ್ ಕೊಟ್ಟು ತನ್ನ ಅವ್ರದ್ದು ಒಂದು ಸ್ಯಾಲರಿ ಆಗಿರ್ಬೋದು ಏನಾದರೂ ಆಗಿರ್ಬೋದು ಅದನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡುತ್ತೆ ಡೆಪಾಸಿಟ್ ಮಾಡಿ ಮಾಡುವಾಗ ನಾವು ಅದನ್ನು ನಾವೇ ಪ್ರಿಸ್ಕ್ರೈಬ್ ಮಾಡಿ ಮಾಡಿರ್ಬೋದು ನೀವು ಮಂತ್ಲಿ ಕೊಡಬೇಕಾ ಅಥವಾ ಇಯರ್ಲಿ ಕೊಡಬೇಕಾ ಅಥವಾ ಕ್ವಾರ್ಟರ್ಲಿ ಅಂದರೆ ಸಿಕ್ಸ್ ಮಂತ್ಸ್ ಹಾಫ್ಲಿ ಆದರೆ ಕ್ವಾರ್ಟರ್ಲಿ ಅಂದರೆ ತ್ರೀ ಮಂತ್ಸ್ ಅಂತ ಹೇಳ್ಬೋದು ತ್ರೀ ಮಂತ್ಸು ತ್ರೀ ಮಂತ್ಸಿಗೆ ಕೊಡಬೇಕಾ ಅಥವಾ ಹಾಫ್ ಇಯರ್ಲಿ ಅಂದರೆ ಕಂಪ್ಲೀಟ್ ಸಿಕ್ಸ್ ಮಂತ್ಸ್ ಆದಮೇಲೆ ಅಥವಾ ಟ್ವೆಲ್ ಮಂತ್ಸ್ ಆದಮೇಲೆ ಕೊಡಬೇಕಾ ಸೊ ಈ ಥರದ್ದೆಲ್ಲ ನಾವೇ ಅವ್ರಿಗೆ ಹೇಳಿರ್ಬೋದು ಇನ್ಸ್ಟ್ರಕ್ಷನ್ಸ್ ಓಕೆನಾ ಸೊ ಈ ಒಂದು ಪಾಯಿಂಟ್ಸನ್ನು ನಾವು ಬ್ಯಾಂಕ್ ಆಪರೇಷನ್ಸಲ್ಲಿ ನೋಡ್ಬೋದು ಸೊ ಬ್ಯಾಂಕರ್ಸ್ ಏನೇನು ಕೆಲಸ ಮಾಡ್ತಾರಂತ ಓಕೆನಾ ಓಕೆ ಸೊ ಇಲ್ಲಿ 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 ಒಂದು ಮತ್ತೊಂದು ಪಾಯಿಂಟ್ ಇದೆ ಅಕೌಂಟ್ ಮೇ ಬಿ ಟ್ರಾನ್ಸ್ಫರ್ ಬಿಟ್ವೀನ್ ಬ್ರಾಂಚಸ್ ಆಫ್ ದ ಬ್ಯಾಂಕ್ಸ್ ಅಟ್ ದ ರಿಕ್ವೆಸ್ಟ್ ಆಫ್ ಅಕೌಂಟ್ ಹೋಲ್ಡರ್ ಸೊ ಅಕೌಂಟನ್ನು ಎರಡೆರಡು ಅಕೌಂಟ್ ಇದೆ ಅಂದ್ಕೊಳ್ಳಿ ಬೇರೆ ಬೇರೆ ಬ್ರಾಂಚಲ್ಲಿ ಸೊ ಅದು ಅಕೌಂಟ್ ಹೋಲ್ಡರ್ ಹೋಗ್ಬಿಟ್ಟು ಈ ಬ್ರಾಂಚಿಂದ ಆ ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡಿ ಅಂದರೆ ಮಾಡಬೇಕಾದ ಬ್ಯಾಂಕ್ ಅಕೌಂಟ್ ದ ರಿಕ್ವೆಸ್ಟ್ ಟು ದ ಕ್ಲೋಸರ್ ಆಫ್ ದ ಅಕೌಂಟ್ ಶುಡ್ ಸ್ಟೇಟ್ ದ ರೀಸನ್ ಫಾರ್ ದ ಕ್ಲೋಸರ್ ಸೊ ಈಗ ಸಾಕು ನಮಗೆ ಬ್ಯಾಂಕ್ ಅಕೌಂಟು ನಿಲ್ಲಿಸಿಬಿಡಬೇಕು ಕ್ಲೋಸ್ ಮಾಡಬೇಕಂದ್ರೆ ನಾವು ಯಾರು ಅಕೌಂಟ್ ಹೋಲ್ಡರು ರೀಸನ್ ಕೊಡಬೇಕಾಗತ್ತೆ ಯಾಕೆ ಕ್ಲೋಸ್ ಮಾಡ್ತಾ ಇದ್ದೀರಾ ಅಂತ ದ ಪಾಸ್ಬುಕ್ ದ ಅನ್ ಅನ್ಯೂಸ್ಡ್ ಚೆಕ್ ಲೀಫ್ಸ್ ಆ್ಯಂಡ್ ದ ಎ ಟಿ ಎಮ್ ಎ ಟಿ ಎಮ್ ಡೆಬಿಟ್ ಕಾರ್ಡ್ ಮಸ್ಟ್ ಬಿ ಅಂಪ ಅಕಂಪನಿ ಫಸ್ಟ್ ಸಚ್ ರಿಕ್ವೆಸ್ಟ್ ಸೊ ಕ್ಲೋಜರ್ ಮಾಡಬೇಕಂದ್ರೆ ಬ್ಯಾಂಕ್ ಅಕೌಂಟ್ನ ಕ್ಲೋಸ್ ಮಾಡಬೇಕಂದ್ರೆ ಎ ಟಿ ಎಮ್ ಡೆಬಿಟ್ ಎ ಟಿ ಎಮ್ ಡೆಬಿಟ್ ಕಾರ್ಡ್ ಇರಬೇಕು ಪಾಸ್ಬುಕ್ ಇರಬೇಕು ಅನ್ಯೂಸ್ಡ್ ಚೆಕ್ ಲೀಫ್ಸ್ ಅನ್ಯೂಸ್ಡ್ ಚೆಕ್ ಲೀಫ್ಸ್ ಅಂದರೆ ಆ ಚೆಕ್ ಬುಕ್ಕಲ್ಲಿರೋ ಉಳಿದಿರೋ ಅಂಥ ಒಂದು ಶೀಟ್ಸ್ ಓಕೆನಾ ಸೊ ಅದೆಲ್ಲ ತೊಗೊಂಡು ಬಂದಿರಬೇಕು ಯಾರು ಅಕೌಂಟ್ ಹೋಲ್ಡರು ಎ ಟಿ ಎಮ್ ಕಾರ್ಡ್ಸ್ ಆರ್ ಕಟ್ ಇನ್ ಟು ಟೂ ಪೀಸಸ್ ಅಕ್ರಾಸ್ ದ ಮ್ಯಾಗ್ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಸೊ ಎ ಟಿ ಎಂ ಕಾರ್ಡ್ಸು ಹಿಂದೆಗಡೆ ಒಂದು ಮ್ಯಾಗ್ನೆಟಿಕ್ ಸ್ಟ್ರಿಪ್ ಇರುತ್ತೆ ಆಗ ಬ್ಯಾಂಕರ್ಸು ಏನು ಮಾಡ್ತಾರೆ ಆ ಒಂದು ಎ ಟಿ ಎಮ್ ಕಾರ್ಡ್ನ ಕಟ್ ಮಾಡಾಕ್ತಾರೆ ಅಂದರೆ ಮ್ಯಾಗ್ನೆಟಿಕ್ ಸ್ಟ್ರಿಪ್ ತ್ರೂ ಯಾಕಂದರೆ ಆ ಅಕೌಂಟ್ ಕ್ಲೋಸ್ ಆಯ್ತು ತಾನೆ ಈಗ ಆಗ ಎ ಟಿ ಎಮ್ ಕಾರ್ಡ್ದು ಏನೂ ಯೂಸ್ ಇಲ್ಲ ಅಲ್ಲಿರೋ ಮನೆಯೆಲ್ಲ ಕ್ಲೋಸ್ ಆಯಿತು ಅಲ್ಲಿರೋ ಎಲ್ಲ ಬೇರೆ ಅಕೌಂಟಿಗೆಲ್ಲದು ಟ್ರಾನ್ಸ್ಫರ್ ಮಾಡಿದ್ರು ಅಂತ ಅರ್ಥ ಓಕೆನಾ ಸೊ ಫ್ರೆಂಡ್ಸ್ ಇಷ್ಟ ಐತಿ ಈ ಪಾಠ ಸೊ ನಾವು ಫಸ್ಟ್ ಏನು ನೋಡಿದ್ವಿ ಬ್ಯಾಂಕ್ ಅಂದರೆ ಏನಂತ ನೋಡಿದ್ವಿ ಬ್ಯಾಂಕ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ವಿ ಬ್ಯಾಂಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ಮೇಲೆ ಬ್ಯಾಂಕ್ಸ್ ಫಂಕ್ಷನ್ಸ್ ನೋಡಿದ್ವಿ ಆಮೇಲೆ ಬ್ಯಾಂಕ್ಸ್ ಮತ್ತೆ ಕಸ್ಟಮರ್ಸ್ ನಡುವೆ ರಿಲೇಷನ್ಶಿಪ್ ಮತ್ತೆ ಬ್ಯಾಂಕ್ಸ್ ಏನೇನು ಸರ್ವಿಸಸ್ ಕೊಡುತ್ತೆ ಮತ್ತೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸು ಪೋಸ್ಟ್ ಆಫೀಸ್ ಏನು ಕೆಲಸ ಮತ್ತೆ ಅದಾದ್ಮೇಲೆ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ನೋಡಿದ್ವಿ ಟೈಪ್ಸ್ ಆಫ್ ಬ್ಯಾಂಕ್ಸ್ ಕೂಡ ನೋಡಿದ್ವಿ ಸೊ ಅದಾದ್ಮೇಲೆ ಸೇವಿಂಗ್ಸ್ ಬ್ಯಾಂಕ್ ಅಂದ್ರೇನು ಕರೆಂಟ್ ಬ್ಯಾಂಕ್ ಕರೆಂಟ್ ಅಕೌಂಟ್ ಅಂದ್ರೇನು ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂದ್ರೇನು ಟರ್ಮ್ ಡೆಪಾಸಿಟ್ ಅಕೌಂಟ್ ಅಂದ್ರೇನು ಅಂತ ನೋಡಿದ್ವಿ ಬ್ಯಾಂಕ್ ಹೇಗೆ ಬ್ಯಾಂಕ್ ಹೇಗೆ ಓಪನ್ ಮಾಡಬೇಕಂತ ನೋಡಿದ್ವಿ ಸೊ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರಿಂದ ಏನು ಯೂಸ್ ಅಂತಲೂ ನೋಡಿದ್ವಿ ಅಡ್ವಾಂಟೇಜು ಮತ್ತು ಬ್ಯಾಂಕರ್ಸು ಏನೇನು ಕೆಲಸ ಅಂತಲೂ ಸಹ ನೋಡಿದ್ವಿ ಸೊ ಇದ್ರ ಜೊತೆ ಈ ಚಾಪ್ಟರ್ ಎಂಡ್ ಆಗುತ್ತೆ ಸೊ ನೀವು ಈ ಒಂದು ಎಕ್ಸಸೈಸ್ನ ಮಾಡಿಬಿಟ್ಟು ಈ ಚಾಪ್ಟರಿಂದ ಎಷ್ಟು ತಿಳ್ಕೊಂಡ್ರಿ ಅಂತ ನೀವೇ ಟೆಸ್ಟ್ ಮಾಡ್ಕೊಳ್ಬೋದು ಏನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಮೈಂಡ್ ಮಾಡಿಬಿಟ್ಟು ಇನ್ನೊಂದ್ಸರಿ ಪಾಠವನ್ನು ವೀಕ್ಷಿಸಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್